ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತನ್ಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ದುಡ್ಡಿನ ವಿಚಾರದಲ್ಲಿ ಮಾತಾಡಿದ್ದೆ ಜಾತಕದಲ್ಲಿ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಎಲ್ಲೆಲ್ಲಿ ಬಂದಾಗ ಯಾವ ರೀತಿಯಾಗಿ ದುಡ್ಡನ್ನು ಮಾಡ್ತೀರಾ ಅಲ್ವಾ ಯಾವ ರೀತಿಯಾಗಿ ದುಡ್ಡು ನಿಮ್ಮ ಪಾಲಿಗೆ ಬರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನ ಮಾಡ್ಕೊಳ್ಬೋದು ನೀವು ಅದನ್ನು ಹೇಳಿಕೊಟ್ಟಿದ್ದೇನೆ ಅದೇ ರೀತಿ ವಾಸ್ತುವಿನಲ್ಲಿ ಕೂಡ ದುಡ್ಡಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನು ನಿನ್ನೆ ಶೇರ್ ಮಾಡಿದ್ದೇನೆ ಅದನ್ನು ಶೇರ್ ಮಾಡಿಕೆ ಪ್ರಯತ್ನ ಮಾಡ್ತೇವೆ ಓಕೆನಾ ನಿನ್ನೆ ಹೇಳಿದೆ ನಿಮಗೆ ದುಡ್ಡಿನ ವಿಚಾರ ಅಲ್ವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಮನೆ ಅಧಿಪತಿ ಲಗ್ನದಿಂದ ಎರಡನೇ ಮನೆ ಈಗ ಜ್ಯೋತಿಷ ಗೊತ್ತಿದ್ದವರಿಗೆ ಇದು ಸ್ವಲ್ಪ ಜಾಸ್ತಿ ಅರ್ಥ ಆಗುತ್ತೆ ಜ್ಯೋತಿಷ ಗೊತ್ತಿಲ್ಲ ಗೊತ್ತಿಲ್ಲದವರು ಜಸ್ಟ್ ಕೇಳಿಸ್ಕೊಳ್ಳಿ ಸಾಕು ಯಾಕಂದ್ರೆ ಯಾವಾಗ ಜಾತಕ ತೋರಿಸ್ತೀರಾ ಅವಾಗ ಅದು ಕನ್ಫರ್ಮ್ ಆಗುತ್ತೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಓಕೆನಾ ಅದು ವರಿ ಆಗುತ್ತೆ ಅಲ್ಲ ತುಂಬಾ ಜನಕ್ಕೆ ಆಗುತ್ತಲ್ವ ಜ್ಯೋತಿಷಕ್ಕೆ ಗೊತ್ತಿಲ್ಲಪ್ಪ ಇವರು ಹೇಳ್ತಾರೆ ಎರಡನೇ ಮನೆ ಮೂರನೇ ಮನೆ ಅದು ಎಲ್ಲಿಂದ ಬರುತ್ತೆ ಏನು ಅಲ್ಲೋ ಗೊತ್ತಾಗುದಿಲ್ಲ ನಿಮಗೆ ಬಟ್ ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂದರೆ ಒಂದು ಮನೆಯಲ್ಲಿ ಒಬ್ಬ ಪರಾಶರ ಜ್ಯೋತಿಷಿ ಮತ್ತೊಬ್ಬ ಯಾರಾದರೂ ಕೂಡ ವಾಸ್ತು ತಜ್ಞರು ಮತ್ತೊಬ್ಬರು ಯಾರಾದರೂ ಸಂಖ್ಯಾಶಾಸ್ತ್ರಜ್ಞರು ಪ್ರತಿ ಮನೆಯಲ್ಲಿ ಇರ್ತಾರೆ ಅಂತ ನನ್ನೊಂದು ಅನಿಸಿಕೆ ಯಾಕಂದರೆ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಈ ಜ್ಯೋತಿಷವನ್ನ ಮತ್ತು ಈ ಒಂದು ಅಕಾಲ್ ಸೈನ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಮೇ ಬಿ ಕೆಲವರಿಗೆಲ್ಲ ಬರುತ್ತೆ ಮನೆಯಲ್ಲಿ ತೊಂದರೆ ಇಲ್ಲ ಸೊ ಬರೋದವರು ಸುಮ್ಮನೆ ಕೇಳಿಸ್ಕೊಳ್ಳಿ ಅಷ್ಟೇ ಯಾರಿಗೆಲ್ಲ ಬರುತ್ತೆ ಅದರ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಅವರೆಲ್ಲ ನಾನು ಹೇಳಿದ ರೆಮಿಡೀಸ್ಗಳನ್ನು ಅಥವಾ ಟೆಕ್ನಿಕ್ಸ್ಗಳನ್ನು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಬಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆ ನಾನು ರೈಟಾ ಸೊ ನೋಡಿ ಏನು ಗೊತ್ತಾ ಯಾವುದಾದ್ರೂ ಒಂದು ರೆಮಿಡೀಸ್ ಹೇಳ್ತೇವೆ ನಾವು ಅಥವಾ ಯಾವುದಾದ್ರೂ ಒಂದು ಟೆಕ್ನಿಕ್ಸನ್ನು ಹೇಳ್ತೇವೆ ಅದನ್ನು ನಿರಂತರ ಫಾಲೋ ಮಾಡಬೇಕು ಓಕೆನಾ ಒಂದು ದಿನ ಮಾಡಿ ಬಿಡುವುದಲ್ಲ ಎರಡು ದಿನ ಮಾಡಿ ಬಿಡುವುದಲ್ಲ ಒಂದು ವಾರ ಮಾಡಿ ಬಿಡುವುದಲ್ಲ ಅದನ್ನು ನಿರಂತರ ಫಾಲೋ ಮಾಡಿದಾಗ ಅದರಲ್ಲಿ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಬರಬೇಕು ಪಾಸಿಟಿವ್ನೆಸ್ ಏನು ಅದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ದಿನ ಮಾಡಿ ನಂತರ ಹೇಳೋದು ಅವರು ಹೇಳಿದ್ರಾಗೆ ನಾನು ಮಾಡಿದೆ ನನಗೇನು ಅದರಲ್ಲಿ ಏನು ವರ್ಕ್ ಆಗಲಿಲ್ಲ ಈ ರೀತಿ ಎಲ್ಲ ಇರ್ತದೆ ಕೆಲವೊಂದು ಬಾರಿ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ನಿರಂತರವಾಗಿ ಮಾಡಿದಾಗ ಅದು ಏಕೋ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಮೇಡಮ್ ಸೆಕೆಂಡ್ ಲಾರ್ಡ್ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯನ್ನು ನಿಮ್ಮ ಜಾತಕದಲ್ಲಿ ಲಗ್ನದಿಂದ ಎರಡು ಎರಡನೇ ಮನೆ ಲಗ್ನ ಅಂದರೆ ನೀವು ಜನಿಸಿದಂಥ ಸಮಯದಲ್ಲಿ ಪೂರ್ವ ಕ್ಷಿತಿಜದಲ್ಲಿ ಯಾವ ರಾಶಿಯ ಉದಯ ಆಗುತ್ತೆ ಅದು ನಿಮ್ಮ ಲಗ್ನ ಓಕೆನಾ ಆ ರಾಶಿ ನಿಮ್ಮ ಲಗ್ನದಲ್ಲಿರ್ತದೆ ಅದರಲ್ಲಿ ನಂಬರ್ಸ್ ಇರ್ತದೆ ಒಂದು ಎರಡು ಮೂರು ನಾಲ್ಕು ಹನ್ನೆರಡರವರೆಗೆ ಯಾವ ಯಾವ ನಂಬರ್ ಬಂದಿದೆ ಅಂತ ನೋಡ್ಕೊಳ್ಳಿ ರೈಟ್ ಅಲ್ಲಿಂದ ಎರಡನೇ ಮನೆ ನಾನು ಲೆಕ್ಕ ಮಾಡಿ ಅಲ್ಲಿಂದ ಸೆಕೆಂಡ್ ಹೌಸ್ ನನಗೆ ಇಲ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಓಕೆನಾ ಇಲ್ಲಾಂದರೆ ತೋರಿಸ್ಕೊಡ್ತಿದ್ದೆ ನಿಮಗೆ ನೋಡೋಣ ಮುಂದಿನ ದಿನಗಳಲ್ಲಿ ಅಥವಾ ಬೋರ್ಡ್ ಯಾತೋ ಬೇರೆ ಏನಾದರೂ ಸವಲತ್ತುಗಳನ್ನು ಇಟ್ಟುಕೊಂಡು ನಿಮಗೆ ಅದನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದು ತುಂಬ ಚೆನ್ನಾಗಿ ನಿಮಗೆ ಅರ್ಥ ಕೂಡ ಆಗುತ್ತೆ ಓಕೆನಾ ಎರಡನೇ ಮನೆ ಎರಡನೇ ಮನೆ ಅಂದರೆ ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಸೊ ಹಾಗಾದರೆ ಅಲ್ಲಿ ಅಲ್ಲಿಯ ಅಧಿಪತ್ಯ ಅಲ್ಲಿಯ ಅಧಿಪತಿ ಯಾರು ಇರ್ತಾನೆ ಅದು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣ ಅಕ್ಯುಮಿಲೇಟ್ ಎಲ್ಲಿಂದ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಹ ಏನುಂಟು ವಿಶೇಷ ರೀತಿಯ ಫಲಾಫಲಗಳನ್ನು ಕ್ರಿಯೇಟ್ ಮಾಡುತ್ತೆ ಆಗಿ ಹೇಳಲಿಕ್ಕೆ ಹೋದರೆ ಚಂದ್ರ ಮತ್ತು ಶುಕ್ರ ನಿಮಗೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ಪ್ರಾಸ್ಪರಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ ಅದೇ ರೀತಿ ಗುರು ಏನಿರ್ತಾನೆ ಗುರು ಮಹಾರಾಜ ಅಬಂಡೆನ್ಸನ್ನು ಕ್ರಿಯೇಟ್ ಮಾಡ್ತಾನೆ ಅದೇ ರೀತಿ ರಾಹು ಮಹಾರಾಜ ಏನಿರ್ತಾನೆ ನಿಮ್ಮನ್ನು ಒಮ್ಮಿಂದೊಮ್ಮೆಲೆಗೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬಲ್ಲ ಅಥವಾ ಒಮ್ಮಿಂದೊಮ್ಮೆ ನಿಮ್ಮನ್ನ ಬರ್ಬಾದು ಕೂಡ ಮಾಡಬಲ್ಲ ಇದು ರಾಹುನ ಒಂದು ಎನರ್ಜಿಯನ್ನು ಅದು ಕ್ರಿಯೇಟ್ ಮಾಡ್ತಾರೆ ರಾಹಿನ ಎನರ್ಜಿಯಿಂದ ಅದು ಕ್ರಿಯೇಟ್ ಆಗುತ್ತೆ ಅರ್ಥ ಇದೆ ಒಂದು ಇಟ್ಕೊಳ್ತೇನೆ ಈಗ ಸೆಕೆಂಡ್ ಲಾರ್ಡ್ ನಾಲ್ಕನೇ ಮನೆಯಲ್ಲಿ ಬಂದಾಗ ಫೋರ್ತ್ ಹೌಸಲ್ಲಿ ಎರಡನೇ ಮನೆ ಅಧಿಪತಿ ನಾಲ್ಕನೇ ಇದೆ ದುಡ್ಡು ಎಲ್ಲಿಂದ ಬರುತ್ತೆ ಕೆಲವರೆಲ್ಲ ನೋಡಿ ಜ್ಯೋತಿಷರಾದ್ರೆ ಏನಾಗುತ್ತೆ ಅವರು ವಾಸ್ತು ಮಾಡೋದ್ರ ಮುಖಾಂತರ ವಾಸ್ತು ತಜ್ಞರಾಗಿರೋದ್ರ ಮುಖಾಂತರ ಅವರಿಗೆ ದುಡ್ಡು ಬರುತ್ತೆ ಇನ್ನು ಕೆಲವರಿಗೆಲ್ಲ ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆಲ್ಲ ಈ ಲ್ಯಾಂಡ್ ಲಿಂಕ್ಸ್ ಅನ್ನು ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ ಓಕೆನಾ ಜಾಗ ತೆಗೆದುಕೊಳ್ಳುವುದು ಮಾರುವುದು ಅಥವಾ ಜಾಗಕ್ಕೆ ಒಬ್ಬ ಮಧ್ಯವರ್ತಿ ಆಗಿರುವುದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದುಡ್ಡು ಬರ್ಬೋದು ಆನಂತರ ಕೆಲವರೆಲ್ಲ ಈ ವಾಹನಗಳನ್ನು ಮಾರುವಂಥದ್ದು ಕೆಲವರಿಗೆಲ್ಲ ವಾಹನಗಳ ಶೋರೂಮೇ ಇರ್ಬೋದು ಅಂಥವ್ರು ವಾಹನಗಳ ಶೋರೂಮಿಂದ ಹಣ ಕಮಾಯಿಸ್ತಾರೆ ಇನ್ನು ಕೆಲವರು ವಾಹನವನ್ನು ಮಾರುವಂಥ ಕೆಲಸವನ್ನು ಮಾಡ್ತಾರೆ ಇನ್ನು ಎಲ್ಲೊಂದು ಕಡೆ ನಿಮ್ಮ ಧನಾಧಿಪತಿಗೆ ಶನಿಯ ಸಂಯೋಗ ಬಂತು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಅವಾಗ ಹಳೆ ಗಾಡಿಗಳನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ಮಾರಾಟ ಮಾಡಿ ಅದರ ಮುಖಾಂತರ ಹಣ ಗಳಿಸುವಂಥ ಯೋಗ ಭಾಗ್ಯ ಕೂಡ ಇವರಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವರೆಲ್ಲ ಫುಡ್ ರಿಲೇಟೆಡ್ ಕೆಲಸ ಮಾಡೋದ್ರಿಂದ ಮನೆಯಲ್ಲಿ ಯಾವುದಾದ್ರೂ ಫುಡ್ಡನ್ನು ತಯಾರು ಮಾಡಿ ಅದನ್ನು ಮಾರೋದ್ರ ಮುಖಾಂತರ ಕೂಡ ನಾಲ್ಕನೇ ಮನೆಯಲ್ಲಿ ಧನಾಧಿಪತಿ ಬಂದಾಗ ಇದು ಕೂಡ ನಿಮಗೆ ಹಣಕಾಸನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಅಲ್ವಾ ಆನಂತರ ಕೆಲವರೆಲ್ಲ ಮಾಡ್ತಾರಲ್ಲ ಮನೆಯಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ ಇನ್ನು ಹಪ್ಪಳ ಮಾಡ್ತಾರೆ ಇನ್ನು ಯಾವುದು ಸಂಡಿಗೆ ಮಾಡ್ತಾರೆ ಅಥವಾ ಅದನ್ನು ಮಾರ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ತೋ ಅದಕ್ಕೆ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೇಲಿ ಇರಬೇಕು ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೇಲಿ ಇದ್ದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಥವಾ ನಾಲ್ಕನೇ ಮನೆ ಅಧಿಪತಿ ಎರಡನೇ ಮನೇಲಿ ಇದ್ದಾಗ ಕೂಡ ಈ ಇಂಪ್ಯಾಕ್ಟ್ ಅವರ ಪಾಲಿಗೆ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರೆಲ್ಲ ವಾಸ್ತು ಮಾಡ್ತಾರೆ ಅವರಿಗೆಲ್ಲ ಬಹಳ ಫೇವರೇಬಲ್ ಆಗುತ್ತೆ ಇನ್ನೇನಂದ್ರೆ ಅಲ್ಲಿ ನಾ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೇಲಿ ಬಂದಾಗ ಅದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಪ್ರಾಥಮಿಕ ಹಂತದ ಎಜುಕೇಷನ್ ಅದರಿಂದಾಗಿ ನೀವು ಏನಾದರೂ ಏನು ಕಲ್ತಿರ್ದಿರಾ ಅದರ ಮುಖಾಂತರ ಎಜುಕೇಷನ್ ಕೊಡೋದ್ರ ಮುಖಾಂತರ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವು ಡಿಗ್ರಿ ಮಾಡಿದರೆ ನೀವು ಏನಾದರೂ ಮಾಡಿದ್ದೀರಾ ಸಣ್ಣ ಮಕ್ಕಳಿಗೆ ಎಜುಕೇಷನ್ ಕೊಡುವಂಥ ಕೆಲಸ ಮಾಡಿದಾಗ ಕೂಡ ಏನಾಗುತ್ತೆ ಅವರಿಗೆ ಟ್ಯೂಷನ್ ಕೊಡಿ ಎಜುಕೇಷನ್ ನಿಮ್ಮಿಂದ ಕೊಡಿ ಆವಾಗ ಕೂಡ ಏನಾಗುತ್ತೆ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ದುಡ್ಡನ್ನು ದಯಪಾಲಿಸ್ತಾನೆ ಇನ್ನು ಕೆಲವೊ ನೀವು ನೀವು ಜ್ಯೋತಿಷರು ವಾಸ್ತುಜ್ಞರು ಸಂಖ್ಯಾಶಾಸ್ತ್ರಜ್ಞರು ಅಥವಾ ಯಾವುದೇ ಅಕ್ಕಳ ಸೈನ್ಸನ್ನು ಕಲ್ತಿದ್ದೀರಿ ಅಂದಾಗ ಅದರಲ್ಲಿ ಜನರಿಗೆ ಟೀಚ್ ಮಾಡಿ ಅದರ ಮುಖಾಂತರ ಕೂಡ ಹಣವನ್ನು ಗಳಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸೆಕೆಂಡ್ ಲಾಡ್ ಫೋರ್ತ್ ಹೌಸಲ್ಲಿ ಬಂದಾಗ ಇದು ಬಹಳ ಬಹಳ ಫೇವರೇಬಲ್ ಆಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಫೋರ್ತ್ ಹೌಸ್ ಯಾರಿಗೆ ಸಂಬಂಧಪಟ್ಟ ಅದು ನಿಮ್ಮ ಮನೆ ಮತ್ತು ನಿಮ್ಮ ಜಾಗ ಮತ್ತು ವಾಹನಕ್ಕೆ ಸಂಬಂಧಪಟ್ಟ ಟು ಹೇಳಬೇಕಾದ್ರೆ ಅದು ನಿಮ್ಮ ಸುಖಕ್ಕೆ ಸಂಬಂಧಪಟ್ಟಂತೆ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅಲ್ಲಿ ತಾಯಿಯ ಇಂಪ್ಯಾಕ್ಟ್ ಇರ್ತದೆ ತಾಯಿ ಅಲ್ಲಿ ಅಂದ್ರೆ ನಾಲ್ಕನೇ ಮನೆ ನಿಮ್ಮ ತಾಯಿ ಓಕೆನಾ ಹಾಗಾದ್ರೆ ನಿಮಗೆ ನಿಮ್ಮಲ್ಲಿ ಸ್ವಭಾವ ಏನಿರಬೇಕು ನರ್ಚರ್ ಮಾಡುವಂಥ ಸ್ವಭಾವ ಪ್ರತಿಯೊಬ್ಬರನ್ನು ಕೂಡ ಬಹಳ ಚೆನ್ನಾಗಿ ನೀವು ನೋಡ್ಕೊಳ್ಬೇಕು ತಾಯಿಗೆ ಏನೆಲ್ಲ ಅವಶ್ಯಕತೆ ಅದನ್ನು ನೀವು ಪೂರೈಸಬೇಕು ತಾಯಿ ಜೊತೆಗೆ ಸಂಬಂಧಗಳನ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅವರಿಗೆ ತುಂಬಾ ಪ್ರೀತಿಸಬೇಕು ಅವ್ರನ್ನ ಅಪ್ಪಿಕೊಳ್ಬೇಕು ಮುದ್ದಾಡಬೇಕು ತಾಯಿಯನ್ನ ತಾಯಿ ಮಡಿಲಲ್ಲಿ ಮಲಗಬೇಕು ತಾಯಿಯ ಪಾದ ಹಿಡಿಬೇಕು ಸೊ ತಾಯಿ ಜೊತೆಗೆ ಈ ರೀತಿಯಾದ ಒಂದು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿದಾಗ ನಾನೇ ಹೇಳ್ತೀನಿ ಸೆಕೆಂಡ್ ಲಾರ್ಡ್ ಫೋರ್ತ್ ಹೌಸ್ ಅಂತ ಅಲ್ಲ ಅಥವಾ ಲೈಫಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಯಾಕಂದರೆ ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪರಿಹಾರ ತಾಯಿನೇ ಇದು ಯಾವತ್ತು ನೆನಪಿಟ್ಕೊಳ್ಬೇಕು ರೈಟ್ ಅದಕ್ಕೆ ಪರಿಹಾರ ಯಾರು ತಾಯಿ ಯಾಕಂದರೆ ನಾವು ಯಾವತ್ತಾದ್ರೂ ಬಿದ್ದಾಗ ಅಪ್ಪ ಅಂತ ಹೇಳೋದಿಲ್ಲ ಅಮ್ಮ ಅಂತ ಕರಿತೇವೆ ಬಿದ್ದಾಗ ನೋವಾಯಿತು ತೊಂದರೆ ಆಯಿತು ಅಮ್ಮ ಅಂತ ಕರಿತೇವೆ ರೈಟ್ ಸೊ ಅಮ್ಮನೇ ಎಲ್ಲದಕ್ಕೂ ಪರಿಹಾರ ಅದರಿಂದಾಗಿ ಅಮ್ಮನನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಾಗ ಅಮ್ಮನಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸೋ ಅಮ್ಮನನ್ನು ತುಂಬಾ ಪ್ರೀತಿ ಮಾಡಿದಾಗ ಅಲ್ವಾ ಸೊ ನನ್ನ ಲೆಕ್ಕದಲ್ಲಿ ಸೆಕೆಂಡ್ ಲಾರ್ಡ್ ಫೋರ್ತ್ ಹೌಸ್ ಅಲ್ಲಿ ಇದ್ದಾಗ ಅಥವಾ ಹಣಕಾಸಿನ ವಿಚಾರದಲ್ಲಿ ಏನು ಏನೆಲ್ಲ ಅಡಚಣೆ ಬರ್ತಾ ಉಂಟು ಏನೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಉಂಟು ಮೇ ಬಿ ಅದು ಸಾಲ್ವ್ ಆಗುವಂಥ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಮಗಳ ಹೆಸರು ಹುಟ್ಟಿದ ದಿನಾಂಕ ಮಗಳ ಹೆಸರು ರೂಪಾ

ಜುಲೈ ಇಂದ ಡಿಸೆಂಬರ್ ಒಳಗೆ ಫಿಕ್ಸ್ ಆಗ್ತದೆ ಅಂತ ಹೇಳಿದ್ರಿ ಪರವಾಗಿಲ್ಲ ಈಗ ಈಗ ಕೂಡ ಮದುವೆ ಯೋಗ ಇದೆ ಈಗ ನೀವು ಹುಡುಕಿದ್ರು ಕೂಡ ಮದುವೆ ಆಗುತ್ತೆ ಅಂತ ಇಂಡಿಕೇಶನ್ ಆ ಗುರುವಿನಲ್ಲಿ ಶನಿ ಭಕ್ತಿ ನಡೀತಾನೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಯೋಗ ಇದೆ ಬಟ್ ಶನಿ ಏನ್ ಮಾಡ್ತಾನೆ ಅಂದ್ರೆ ಸೆವೆನ್ ತೌಸಂಡ್ ಸ್ವಲ್ಪ ಡಿಲೇ ಮಾಡಿಸ್ತಾನೆ ಪ್ರಯತ್ನ ನೀವು ಮಾಡ್ಬೋದು ನಾನು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಡಿಲೇ ಮಾಡಿಸ್ತಾನೆ ಅದೇ ಹೊರತು ಬಾಕಿ ಮದುವೆ ಮದುವೆಗೆ ಸಂಬಂಧಪಟ್ಟಂತೆ ಆ ಪ್ರಾಸ್ಪರಿಟಿ ಮತ್ತೆ ಮದುವೆಗೆ ಸಂಬಂಧಪಟ್ಟ ಇವಾಗ ಆಲ್ರೆಡಿ ಇದೆ ಅಮ್ಮ ನೀವು ಖಂಡಿತ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರೊಸೀಡ್ ಆಗ್ಬೋದ್ರೆ ತುಂಬಾ ಚೆನ್ನಾಗಿರ್ತದೆ ಸಣ್ಣ ಕೆಲಸ ಮಾಡಿ ಏನ್ ಮಾಡಿ ಅಂದ್ರೆ ನಿಮ್ಮ ಅಲ್ಲಿ ಪಕ್ಕದಲ್ಲಿಲ್ಲ ಅನಾಥಾಶ್ರಮ ಇದ್ರೆ ಒಮ್ಮೆ ಅಲ್ಲಿ ಫುಡ್ ಡೊನೇಟ್ ಮಾಡಿ ಬನ್ನಿ ನಿಮ್ಮ ಮಗಳ ಜೊತೆಗೆ ಹೋಗಿ ರೈಟ್ ಅಂದ್ರೆ ಮಗಳು ಇದಿಲ್ಲ ಸರ್ ಅವಳು ದುಬೈ ಇದ್ದಾಳೆ ಮಲ್ಲ ಬರ್ವಾಗಲ್ಲ ದುಬೈಯಿಂದ ಹಣ ಕಳಿಸ್ಲಿಕ್ಕೆ ಹೇಳಿ ಆ ಇತ್ತು ನಾನು ಕೊಟ್ಟರೆ ಆಗ್ತದಲ್ಲ ಸರ್ ಆ ನೀವೇ ಕೊಡುತ್ತಾನೆ ಮತ್ತೆ ಯಾರು ಕೊಡ್ತಾರೆ ರೈಟ್ ಆ ಈಗ ಇಂದ ಹಣ ಗಳಿಸಲಿಕ್ಕೆ ಹೇಳಿ ಆ ಹಣದಿಂದ ಮಗಳ ಹೆಸರಿನಲ್ಲಿ ಯಾವ್ದಾದ್ರು ಅನಾಥಾಶ್ರಮದಲ್ಲಿ ಒಂದು ಹೊತ್ತಿನ ಫುಡ್ ಅನ್ನ ಅವ್ರಿಗೆ ಡೊನೇಟ್ ಮಾಡಿ ಅಥವಾ ಒಂದು ತಿಂಗಳ ರೇಷನ್ ಅನ್ನ ಅವರಿಗೆ ಕೊಟ್ಟು ಬನ್ನಿ ನಿಮ್ಮ ಆನಂತರ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಪ್ರೊಸೀಡ್ ಆಗಿ ಖಂಡಿತ ಮದುವೆ ಆಗುವಂತ ಯೋಗ ಬಗ್ಗೆ ಜಾತಕದಲ್ಲಿ ಇದೆ ಡಿಲೇ ಅಂತ ಉಂಟು ಬಟ್ ಈಗ ಗುರುವಿನಲ್ಲಿ ಶನಿ ಭಕ್ತಿ ಬಂದಿರುವುದರಿಂದ ಶನಿ ಈ ಜಾತಕಕ್ಕೆ ಬಹಳ ಅಂದ್ರೆ ಸಪ್ತಮಾಧಿಪತಿ ಆಗಿರುವುದರಿಂದ ಖಂಡಿತ ಮದುವೆ ಮಾಡಿಸ್ತಾನೆ ಅಂತಲೇ ಇಂಡಿಕೇಶನ್ ನೋಡಿ ಬಟ್ ಫುಡ್ ಅನ್ನ ಡೊನೇಟ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಬಗ್ಗೆ ಕ್ರಿಯೇಟ್ ಆಗುತ್ತೆ ತಾಯಿ ಓಕೆನಾ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಎಸ್ ಅಮ್ಮ ओके राइट बंद मेड़ ನಿಮಗೆ ಗೊತ್ತಾಯಿದ್ದೀಗ ಫೋರ್ತ್ ಹೌಸ್ ಫೋರ್ ಹೌಸನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಿದಾಗ ಸೆಕೆಂಡ್ ಲಾಡ್ ಫೋರ್ತ್ ಇದ್ದಾಗ ಯಾವ ಇಂಪ್ಯಾಕ್ಟ್ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂದರೆ ರೈಟ್ ಓಕೆನಾ ಇನ್ನು ನಿಮಗೆ ನಾನು ನಿನ್ನೆ ಹೇಳಿದೆ ಥರ್ಡ್ ಹೌಸ್ ಅಲ್ವಾ ಅಂದರೆ ನಿಮ್ಮ ಸೆಕೆಂಡ್ ಲಾರ್ಡ್ ಥರ್ಡ್ ಹೌಸಲ್ಲಿ ಬಂದಾಗ ಏನೆಲ್ಲ ಇಂಪ್ಯಾಕ್ಟ್ ಅಂತ ಹೇಳಿಕಿದ್ದೇನೆ ಬಟ್ ಅಲ್ಲಿ ಇನ್ನೊಂದೇನು ಅಂದರೆ ಸೆಕೆಂಡ್ ಲಾಡ್ ಥರ್ಡ್ ಹೌಸ್ಗೆ ಬಂದಾಗ ಮೂರನೇ ಮನೆಗೆ ಬಂದಾಗ ಬರವಣಿಗೆ ಅಲ್ವಾ ನಿಮಗೆ ಬರವಣಿಗೆ ಕೂಡ ತುಂಬ ದುಡ್ಡನ್ನು ಕೊಡಬಲ್ಲದು ಯಾವುದೇ ಪುಸ್ತಕ ಸಂಪಾದನೆ ಮಾಡೋದು ಕೂಡ ಸಂಪಾದಕ ಸಂಪಾದನೆ ಮಾಡೋದು ಕೂಡ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಪುಸ್ತಕವನ್ನು ಬಿಡುಗಡೆ ಮಾಡೋದರಿಂದ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಬಹಳ ಬರವಣಿಗೆ ಅಂತೂ ಬಹಳ ಬಹಳ ಫೇವರೇಬಲ್ ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀವಿ ಯಾವಾಗ ನಿಮ್ಮ ಸೆಕೆಂಡ್ ಲಾಟ್ ಥರ್ಡ್ ಹೌಸಲ್ಲಿ ಅಲ್ಲಿ ಬಂದಾಗ ಬಹಳ ಫೇವರಬಲ್ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದೇ ರೀತಿ ಫೋರ್ತ್ ಹೌಸ್ ಅಲ್ಲಿ ಬಂದಾಗ ಏನಾಗುತ್ತೆ ತಕ್ಕ ಮಟ್ಟಿಗೆ ಹೇಳಿದ್ದೇನೆ ಯಾವುದೇ ಕಾರಣಕ್ಕೂ ತಾಯಿಗೆ ನೋಡಿ ಯಾರೆಲ್ಲ ತಾಯಿಗೆ ತೊಂದರೆ ಕೊಡ್ತಾರೆ ಯಾರೆಲ್ಲ ತಾಯಿಗೆ ತಾಯಿ ತಾಯಿ ಮಾತಾಡಿದ ಕೆಲವರಿಗೆ ಸಿಟ್ಟು ಬರುತ್ತಲ್ಲ ನೀನೇನು ಹೇಳುದು ನನಗೆಲ್ಲ ಗೊತ್ತಿದೆ ನಾನೀಗ ದೊಡ್ಡವಳಾಗಿದ್ದೇನೆ ದೊಡ್ಡವನಾಗಿದ್ದೇನೆ ನೀವೆಲ್ಲ ಹೇಳುವ ಅಗತ್ಯ ಅಲ್ಲ ಈ ರೀತಿ ಅಹಮನ್ನು ಬೆಳೆಸ್ಕೊಂಡಾಗ ಉಂಟಲ್ವಾ ನಿಮ್ಮ ಫೋರ್ತ್ ಹೌಸ್ ಏನು ಉಂಟು ಅದು ಬ್ಯಾಡ್ ಇಂಪ್ಯಾಕ್ಟ್ ಒಳಗಾಗುತ್ತೆ ಅದ್ರ ಮುಖಾಂತರ ಏನಾಗುತ್ತೆ ನಿಮಗೆ ಲೈಫಲ್ಲಿ ಯಾವ ಮಟ್ಟದಲ್ಲಿ ಸುಖವನ್ನ ನೀವು ಅನುಭವಿಸಬೇಕು ಅಥವಾ ನಿಮಗೆ ಒಂದು ಮನೆ ಬೇಕು ಒಳ್ಳೆ ಲಕ್ಸುರಿ ಗಾಡಿ ಬೇಕು ಅಥವಾ ಒಂದು ಜಾಗ ತಗೊಳ್ಬೇಕು ಮನೆ ಇಂಟೀರಿಯರ್ ತುಂಬಾ ಚೆನ್ನಾಗಿರ್ಬೇಕು ಮನೆಯಲ್ಲಿ ಪೀಸ್ಫುಲ್ ಆದಂಥ ವಾತಾವರಣ ನಿರ್ಮಾಣ ಆಗಬೇಕಂದಾಗ ನೀವು ಯಾವಾಗ ಇದನ್ನು ಮಾಡ್ಕೊಂಡಿರ್ತಲ್ವ ತಾಯಿಗೆ ದರ್ಪ ತೋರಿಸ್ತೀರ ಅಲ್ವಾ 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 ನೀವು ನಿಮಗೆ ನಡೆದಾಡಲಿಕ್ಕೆ ಬರ್ತಾ ಇರಲಿಲ್ಲ ತಾಯಿ ಕೈ ಹಿಡಿದು ನಡೆಸಿದಾಳೆ ಅದು ನಿಮಗೆ ನೆನಪೇ ಇಲ್ಲ ಅಲ್ವಾ ನಿಮಗೆ ಊಟ ಮಾಡಲಿಕ್ಕೆ ಬರ್ತಾ ತಾಯಿ ನಿಮ್ಮ ಬಾಯಿಗೆ ಚಮಚ ಇಟ್ಟು ಊಟ ಮಾಡಿಸಿದಾಳೆ ಅದು ನಿಮಗೆ ನೆನಪಿಗೆ ಬರ್ತಾ ಇಲ್ಲ ರೈಟ್ ತಾನೆ ಓ ತಾಯಿ ಏನು ಮಮತೆ ಕೊಟ್ಟಿದ್ದಾಳೆ ಚಿಕ್ಕ ಅದೆಲ್ಲ ಮರೆತು ಬಿಟ್ಟಿರ್ತೀರ ಈಗ ತೋ ನೀವು ಅವ್ರಿಗೆ ಎದುರು ನಿಂತು ಬಿಡ್ತೀರೊ ಇದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅದಕ್ಕೇನೇ ನಿಮ್ಮ ಫೋರ್ತ್ ಹೌಸಲ್ಲಿ ಅದರ ಅಫ್ಲಿಕ್ಷನ್ ಕ್ರಿಯೇಟ್ ಆಗಲಿಕ್ಕೆ ಶುರು ಆಗುತ್ತೆ ಅಫ್ಲಿಕ್ಷನ್ ಕ್ರಿಯೇಟ್ ಆದಾಗ ಏನಾಯಿತು ಅದೇನು ಸುಖ ಅನುಭವಿಸಬೇಕು ಲೈಫಲ್ಲಿ ಅದು ಯಾವ ರೀತಿಯ ಬಂಗಲೆ ಬೇಕು ಗಾಡಿ ಬೇಕು ಅಥವಾ ಯಾವುದೇ ರೀತಿಯ ಜಾಗ ಬೇಕು ಅಲ್ವಾ ಸೊ ಇದರಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹೆಣ್ಣು ಮಕ್ಕಳ ಜಾತಕ ಸ್ತ್ರೀಯರ ಜಾತಕ ಅಂತ ಇಟ್ಕೊಳ್ಳಿ ತಾಯಿ ಜೊತೆಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಾಯಿಯನ್ನು ಆಗೋದಿಲ್ಲ ತಾಯಿಯ ಜೊತೆಗೆ ಜಗಳ ತಾಯಿ ಜೊತೆಗೆ ಮಿಸ್ಅಂಡರ್ ಏನು ಕೂಡ ಅಲ್ವಾ ತಾಯಿ ಮಾತಾಡಿದ್ರೇ ಸಾಕು ನೀನೇನು ಮಾತಾಡಿದ್ದೀನಿ ನನಗೆಲ್ಲ ಗೊತ್ತಿದೆ ನಾನೆಲ್ಲ ಕಲ್ತಿದ್ದೇನೆ ಅಲ್ವಾ ಅಥವಾ ಚಿಕ್ಕದಿನಲ್ಲಿ ಏನು ತಾಯಿ ಪ್ರೀತಿ ಕೊಟ್ಟಿದ್ದಾಳೆ ಮಮತೆ ಕೊಟ್ಟಿದ್ದಾಳೆ ಅಲ್ವಾ ಸೊ ನಿಮಗೆ ಅದೆಲ್ಲ ನೆನಪೇ ಬರಲ್ಲ ಆ ಮೂಮೆಂಟಲ್ಲಿ ತ ನಿಮಗೆ ಇಂಪ್ಯಾಕ್ಟ್ ಏನು ಕ್ರಿಯೇಟ್ ಆಗುತ್ತೆ ಗೊತ್ತಾ ಈ ಸ್ತ್ರೀಯರ ಜಾತಕಕ್ಕೆ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೀವು ಮದುವೆ ಆಗ್ತಿರಲ್ವಾ ನಿಮ್ಮ ಗಂಡನ ಪ್ರೊಫೆಷನ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮಲ್ಲಿ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಬೇಕಾದರೂ ಮಾಡಿ ಅಲ್ವಾ ಅದು ಇಲ್ಲ ಅಂತ ತೋರಿಸ್ಕೊಡಿ ಬೇಕಾದ್ರೆ ನೀವು ಚಾನ್ಸೇ ಇಲ್ಲ ಅಂತ ಹೇಳ್ತೀರಿ ಯಾಕಂದ್ರೆ ನೀವು ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ತಾಯಿಗೆ ಬೈದ್ರಿ ತಾಯಿಗಿಂತ ದೊಡ್ಡವರಾಗಿಬಿಟ್ರಿ ತಾಯಿ ಜೊತೆಗೆ ಫೈಟಿಂಗ್ ನಿಂತು ಬಿಟ್ಟರಿ ನಿಮ್ಮ ಗಂಡನ ಪ್ರೊಫೆಷನ್ ಹೋಯಿತು ಅಂತ ಲೆಕ್ಕ ರೈಟ್ ಓಕೆ ಮತ್ತೆ ಓದಾಡ್ತಾ ಇರಬೇಕಾಗುತ್ತೆ ತಾ ಅದಕ್ಕೆ ಹೇಳಿದ್ದು ಗಂಡನ ಪ್ರೊಫೆಷನ್ ಇದೆ ತೋ ನಿಮ್ಮ ತಾಯಿ ಜೊತೆಗೆ ನಿಮ್ಮ ಸಂಬಂಧಗಳನ್ನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ಅಂತ ಹೇಳಲ್ವಾ ನೋಡಿ ಆ ಪ್ರೀ பிரீத்தி அல்வா தாயிங்க பிரீத்தி ஏன் அல்ல அது ನನ್ನಕದಲ್ಲಿ ಈ ಜೀವಮಾನದಲ್ಲಿ ಯಾರಿಂದ ಕೂಡ ಸಿಗುವುದಿಲ್ಲ ಓಕೆನಾ ಯಾರಿಂದ ಕೂಡ ಚಾನ್ಸ್ ಇಲ್ಲ ಆ ಒಂದು ನಿಷ್ಕಲ್ಮಶವಾದ ಪ್ರೀತಿ ಅಲ್ವಾ ಬಹಳ ಪ್ಯೂರಿಟಿ ಇರುವಂಥದ್ದು ನಿಷ್ಕಲ್ಮ ಅದು ತಾಯಿಯಿಂದ ಮಾತ್ರ ಬರುವಂಥದ್ದು ಈಗ ತಾಯಿ ನಿಮಗೆ ಬೈತಾರೆ ಹೊಡಿತಾರೆ ಅದೆಲ್ಲ ನಿಮ್ಮ ಒಳ್ಳೆಯದಕ್ಕೆ ಹೊರತು ಕೆಟ್ಟದಕ್ಕಂತೂ ಖಂಡಿತ ಅಲ್ಲ ರೈಟ್ ತಾಯಿ ಬೈತಾರೆ ತಾಯಿ ಹೊಡಿತಾರೆ ಅಂದಾಗ ಅದು ನಿಮಗೆ ಬ್ಲೆಸ್ಸಿಂಗ್ಸ್ ಅಂತ ಹೇಳಬೇಕು ಅಷ್ಟೇ ಅವ್ರದ್ದು ಬೇರೆ ಏನಿಲ್ಲ ಓಕೆನಾ ಸೊ ನಾನು ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಬರುತ್ತೆ ಈಗ ಹೆಣ್ಣು ಮಕ್ಕಳು ಯಾರಾದರೂ ಇದ್ದರೆ ಕೆಲಸ ಮಾಡ್ತಾ ಇಲ್ಲ ನೀವು ಕೆಲಸದಲ್ಲಿ ಮನೆಯಲ್ಲಿ ಪರವಾಗಿಲ್ಲ ನಿಮಗೆ ಗಂಡನ ನಿಮ್ಮ ಜಾಬ್ ಸರಿ ಇಲ್ಲ ಗಂಡನ ಜಾಬಲ್ಲಿ ಪ್ರಾಬ್ಲಮ್ ಇದೆ ಅದೇನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಥವಾ ಇಂಕ್ರಿಮೆಂಟ್ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಯಾವುದೇ ಕಾರಣಕ್ಕೂ ಇಂಕ್ರೀಸ್ ಆಗ್ತಾ ಇಲ್ಲ ಅಥವಾ ಅವರಿಗೆ ಸ್ಟೇಟಸ್ ಸಿಗ್ತಾ ಇಲ್ಲ ಅಥವಾ ಅವ್ರಿಗೆ ಸ್ಯಾಲ್ರಿ ಇಂಕ್ರೀಸ್ ಆಗ್ತಾ ಇಲ್ಲ ಏನೋ ಒಂದು ಸಮಸ್ಯೆ ಉಂಟು ನಿಮ್ಮ ತಾಯಿ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಅವ್ರ ತಾಯಿ ಜೊತೆಗೆ ಮಾತಾಡಲಿಕ್ಕೆ ಶುರು ಮಾಡಿ ತಾಯಿಯನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡಿ ತಾಯಿ ಜೊ ತಾಯಿಗೆ ಏನು ಅವಶ್ಯಕತೆ ಉಂಟು ಅದನ್ನು ಕೊಡಲಿಕ್ಕೆ ಶುರು ಮಾಡಿ ನಿಮ್ಮ ಗಂಡನ ಪ್ರೊಫೆಷನ್ನಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಆಟೋಮೆಟಿಕ್ಲಿ ಸಾಧ್ಯತೆ ಉಂಟು ಅದ್ರ ಜೊತೆಗೆ ನಿಮಗೇನು ಮನೆ ಬೇಕು ವಾಹನ ಬೇಕು ಗಾಡಿ ಬೇಕು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ಇದು ಇನ್ನೊಂದು ಮಾತು ಮಾತಿನಿಟ್ಕೊಳ್ಳಿ ಸ್ತ್ರೀಯರ ಜಾತಕದಲ್ಲಿ ಗಂಡನ ಪ್ರೊಫೆಷನಲ್ಲಿ ಪ್ರಾಬ್ಲಮ್ ಉಂಟು ಅಂತಾದಾಗ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇದೆ ರೋಟಾ ನಿಮಗೆ ಇದನ್ನೆಲ್ಲ ಟೆಸ್ಟ್ ಮಾಡಬೇಕಾ ಈಗ ಮದುವೆಯಾದ ಸ್ತ್ರೀಯರಿಗೆ ಹೇಳ್ತೀನಿ ಟೆಸ್ಟ್ ಮಾಡಬೇಕಾ ನಿಮಗೆ ನೀವೇನು ಮಾಡೋದು ಬೇಡ ನೀವು ಈಗಲೇ ತಾಯಿಯ ಜೊತೆ ಜಗಳ ಮಾಡಿ ನೋಡಿ ಓಕೆನಾ ತಾಯಿ ಜೊತೆ ಜಗಳ ಮಾಡಿ ಫೈಟಿಂಗ್ ಮಾಡಿ ಬೈರ್ಯವರಿಗೆ ಓಕೆನಾ ಒಂದು ಎರಡು ವಾರ ಕಾದು ನೋಡಿ ನೋಡಿ ನಿಮ್ಮ 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 ಮನೆಯಲ್ಲಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಗಂಡನ ಕೆಲಸದಲ್ಲಿ ಏನು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಲ್ವಾ ನಿಮ್ಮ ಗಾಡಿ ಆ್ಯಕ್ಸಿಡೆಂಟ್ ಆಗುತ್ತಾ ಇಲ್ವಾ ನೋಡಿ ರೈಟ್ ನೀವು ಗಾಡಿ ಹೋಗಿ ಎಲ್ಲೋ ಬಡದಾಡ್ದು ಬಡಿರಲಿಕ್ಕೆ ಮತ್ತೆ ಖರ್ಚು ಮಾಡಬೇಕಾದ್ರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಬೇಕಾ ಬೇಡ ತಾನೆ ವೆರಿ ಸಿಂಪಲ್ ಅಲ್ವಾ ತಾಯಿಯನ್ನು ಪ್ರೀತಿಸುವುದಷ್ಟೇ ಬೇರೆ ಏನು ಕೂಡ ಬೇಕಾಗಿಲ್ಲ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಇರ್ತದೆ ಅನುಭವಿಸಿ ನೋಡಿ ಅಂತ ಹೇಳ್ತೇನೆ ಫೋರ್ ಫೋರ್ತ್ೌಸಲ್ ಇದ್ದಾಗ ಕೂಡ ಇದನ್ನು ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಹಳ ಪ್ರೊಫೆಷನ್ ಚೆನ್ನಾಗಿ ಹೋಗ್ತೀರಾ ಸೆಕೆಂಡ್ ಲಾರ್ಡ್ ಫೋರ್ ಹೌಸಲ್ ಇದ್ದಾಗ ಮನೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡುದು ಅತ್ಯುತ್ತಮವಾದ ಒಂದು ವಿಧಾನ ಅಂತ ಹೇಳ್ತೇನೆ ಎಲ್ಲಿ ಮನೆ ಉಂಟು ಅಲ್ಲಿ ಎಲ್ಲೇ ಮನೆ ಇರಲಿ ನಿಮ್ಮದು ಮನೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡುದು ಮನೆಯಿಂದಲೇ ನೀವು ಕೂಡ ನಿಭಾಯಿಸುವಂತದ್ದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗೊತ್ತಿಲ್ಲ ಅದೊಂದು ಇಟ್ಕೊಳ್ತಿನಪ್ಪ ಕರೆ ಇಲ್ಲಿ ಇದ್ದಾರೆ जस्ट ಹಲೋ ಹಲೋ हेलो हेलो ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರು ಮೇಲ್ಲಿಂದ ನಿಮ್ಮ ಹೆಸರು ಹೇಳ್ಮ್ಮ ಯುಕ್ಮಿನಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮಮ್ಮಗಳ ಮೊಮ್ಮಗಳ ಹೆಸರು ಹುಟ್ಟಿದ ದಿನಾಂಕ 2090 ನಮ ಅಮ್ಮ ಅಮ್ಮ ವೇಟ್ 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 ಒನ್ ಸಿステム್ಯಾಟಿಕ್ ಆಗಿ ಹೇಳಿಮ್ಮಮ್ಮಗಳ ಹೆಸರು ಹೇಳಿಮ್ಮ

ಸರ್ ಏನಂದ್ರೆ ಅವಳು ದೇವಸ್ಥಾನಕ್ ಹೋಗಿದ್ಲಂತೆ ಯಾರು ಅವಳು ಯಾರು ತೋರ್ಸುವಾಗ ನೀನು ಬೇಗನೆ ಯಾರ ಜೊತೆ ಹೋಗ್ಬಿಡ್ತೀಯ ಹಾಗೆ ಈ ಹಂಗಾರೆ ಅವಳು ಅದಕ್ಕೆ ಸಿಕ್ಕಳು ಮನೆಯಲ್ಲಿ ಬಂದಿಂಗ್ ಅಂದ್ಬಿಟ್ರು ನನಗೆ ಬಟ್ರು ದೇವಸ್ಥಾನದಲ್ಲಿ ಅಂತ ಅಮ್ಮ ತಾಯಿ ದೇವಸ್ಥಾನಕ್ ಹೋಗಿದ್ದಾಗ ಯಾರು ಏನ್ ಹೇಳಿದ್ರು ದೇವಸ್ಥಾನಕ್ ಹೋಗಿ ಯಾರು ಯಾಕೆ ಅಮ್ಮ ಹೇಳ್ತಾರೆ ಅವ್ರಿಗೆ ಅವ್ರು ಭಟ್ರಿಗೆ ತೋರ್ಸಿದಾಳೆ ಅವಳದು ಅವ್ರದ್ದು ಇಷ್ಟೇ ನನ್ ಡೇಟು ಅಂತ ಅದಕ್ಕೆ ಅಯ್ಯಪ್ಪ ಪೂಜೆ ಮಾಡುತ್ತಲ್ಲ ಗಣಪತಿ ದೇವಸ್ಥಾನದಲ್ಲಿ ಅವನ್ ಈಗಮ್ಮ ನೀನು ಬಾರಿ ಜೋಪಾನ ಇರ್ಬೇಕು ನೀನು ಎನ್ ಕೇಪ ಚಾನ್ಸ್ ಇದೆ ಅಂತ ಏನು ಹೇಳ್ಬಿಟ್ಟಿದಾರಂತೆ ಅದಕ್ಕೆ ಕೇಳಿದ್ ಬಿಡ್ಲಿಲ್ಲ ಕೇಳ್ಬಿಟ್ಟಿ ರೈಟ್ ಅಮ್ಮ ಏನು ಕಂಡು ಬಂದಿಲ್ಲಮ್ಮ ಅಲ್ವಾ ರೈಟ್ ಓಕೆ ತುಂಬಾ ಚೆನ್ನಾಗಿದೆ ಜಾತಕ ನೀವು ಹೆದರು ಅಂತ ಅವಶ್ಯಕದಲ್ಲಿ ಲಕ್ಷಾಂತ ಹೆಸಿಲಿಟಿದಿರ ಅದು ಲಕ್ಷಾನೋ ಕೋಟಿನೂ ನನಗೆ ಗೊತ್ತಿಲ್ಲ ಬಟ್ ಜಾತಕ ಮಚ್ ಬೆಟರ್ ಅಂತ ಹೇಳ್ತೇನೆ ಸ್ವಲ್ಪ ಲಕ್ಸುರಿಯನ್ನ ಫಾಲೋ ಫಾಲೋ ಅಂತ ಇಂಡಿಕೇಶನ್ ಉಂಟಮ್ಮ ಇವಳ ಗಣಪತಿ ಟೆಂಪಲ್ಗೆ ಯಾವಾಗಲೂ ಕರ್ಕೊಂಡು ಹೋಗ್ತಾ ಇರ್ಬೇಕಮ್ಮ ಅದ್ರ ಜೊತೆಗೆ ನೀವು ಹೋಗಿ ಅಂತ ಹೇಳ್ತೇನೆ ಸುಮ್ಮನೆ ಅಮ್ಮ ಇಲ್ಲಿ ಗೊತ್ತಾ ಅರ್ಚಕರಿಗೆ ಯಾವತ್ತು ಇದನ್ನು ತೋರಿಸಿಕೆ ಹೋಗಬೇಡಿ ಯಾಕಂದ್ರೆ ಅರ್ಚಕರಿಗೆ ಜ್ಯೋತಿಷ ಬರಲ್ಲ ಅವ್ರು ಅರ್ಚನೆ ಅರ್ಚಕರು ಅವರು ಪೌರೋಹಿತ್ಯ ಮಾಡುವ ಕೆಲಸ ಅವರಿಗೆ ಜ್ಯೋತಿಷದ ಕೆಲಸ ಅಲ್ಲ ಅವ್ರದ್ದು ಓಕೆನಾ ಅವ್ರಿಗೆ ಜ್ಯೋತಿಷ ಅಂತ ಏನು ಅದು ಅದು ಅಷ್ಟು ಸುಲಭ ಅಲ್ಲ ಅದು ಒಲ್ದು ಬರಲಿಕ್ಕೆ ಅವ್ರು ಬರೀ ಗೋಚಾರದ ಪ್ಲಾನೆಟ್ಸ್ ಅನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡ್ತಾರೆ ಜ್ಯೋತಿಷ ಅಂದಾಗ ಪ್ರೊಫೆಷನಲ್ ಆಗಿ ಜ್ಯೋತಿಷನೇ ಮಾಡ್ಬೇಕು ಅವರು ಪೌರೋಹಿತ್ಯ ಮಾಡುವುದಿಲ್ಲ ಮಾಡ್ತಾ ಇದೆ ನಿಮಗೆ ಜ್ಯೋತಿಷ ಕೆಟಗರಿನೇ ಬೇರೆ ಪೌರೋಹಿತ್ಯ ಮಾಡೋರ ಕೆಟಗರಿನೇ ಬೇರೆ ಅದರಿಂದ ಯಾರು ಪೌರೋಹಿತ್ಯ ಮಾಡ್ತಾರೆ ಅವರಲ್ಲಿ ಜ್ಯೋತಿಷ ಅದು ಎಕ್ಸಾಕ್ಟ್ ಆಗಿ ಬರುವ ರಿಸಲ್ಟ್ ಬರೋ ಸಾಧ್ಯ ನಾನು ಹೇಳುದನ್ನ ಜಸ್ಟ್ ಕೇಳಿಸ್ಕೊಳ್ಬೇಕಮ್ಮ ಮಧ್ಯದಲ್ಲಿ ಭಾಯ ಓಕೆನಾ ಅಥವಾ ಪ್ರಾಬ್ಲಮ್ ಆಗ್ಬೋದು ಓಕೆ ನಾನೇನ್ ಹೇಳ್ತೀನಿ ಅಂದ್ರೆ ಕೆಟಗರಿಯನ್ನು ನೋಡಿಕೊಂಡು ಜಾತಕ ತೋರಿಸಲಿಕ್ಕೆ ಪ್ರಯತ್ನ ಮಾಡೋದು ಒಳ್ಳೆ ರಿಸಲ್ಟ್ ಕೊಡ್ತದೆ ಜಾತಕದಲ್ಲಿ ಏನಾಗಿದೆ ಭರಣಿ ನಕ್ಷತ್ರ ಮೇಷರಾಶಿ ಮೇಷಲಗ್ನ ಜಾತಕಮ್ಮ ಇವಳಿಗೆ ಸ್ವಲ್ಪ ಅವಸರ ಜಾಸ್ತಿ ಅವಳಿಗೆ ಟ್ರಾವೆಲಿಂಗ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಲಕ್ಸುರಿಯನ್ನು ತುಂಬಾ ಫಾಲೋ ಮಾಡ್ತಾಳಂತ ಒಂದು ಇಂಡಿಕೇಶನ್ ಇದೆ ಸದ್ಯಕ್ಕೆ ಅವಳಿಗೆ ಸೂರ್ಯ ದೇಶ ನಡಿತೊಂಡು ಸೂರ್ಯ ಬಂದು ಪಂಚಮಾಧಿಪತಿ ಅಷ್ಟಮದಲ್ಲಿ ಇದ್ದಾನೆ ಅಥವಾ ಪ್ರೀತಿ ಪ್ರೇಮ ಅಂತ ಬರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದಕ್ಕೆ ಈಗ ಸಮಯ ಬಂದಿಲ್ಲ ಈಗ ಹದಿನೈದು ವಯಸ್ಸಿನಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ಜಾಗ್ರತೆ ಅಂತ ಮಾಡ್ಬೇಕು ನೀವು ಬಟ್ ಅವಳ ಹೆಲ್ತ್ ಅನ್ನ ನೋಡ್ಕೊಳ್ಬೇಕಂತ ತುಂಬಾ ಇಂಡಿಕೇಶನ್ ಉಂಟಮ್ಮ ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಗಮನ ಕೊಡಿ ಅಂತ ಹೇಳ್ತೇನೆ ಅವಳು ರಿಸರ್ಚ್ ಫೀಲ್ಡ್ ಅಲ್ಲಿ ಹೋಗ್ತಾಳೆ ರಿಸರ್ಚ್ ಮಾಡ್ತಾಳೆ ಇಂಡಿಗೇಷನ್ ಉಂಟಮ್ಮ ಅದರಲ್ಲಿ ಹೋಗುವಂತ ಅವಳಿಗೆ ಪ್ರೇರೇಪಣೆ ನೀಡಿಮ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅವಳನ್ನು ಹಾಕಿಮಾ ಎಲ್ಲಾದ್ರೂ ಸ್ಪೋರ್ಟ್ಸ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಅಂದಾಗ ಅದರಲ್ಲಿ ಅವರನ್ನು ಸೇರಿಸಿ ಬಿಡಿಮ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅವಳು ವಿಶೇಷವಾಗಿ ರಿಸರ್ಚ್ ಫೀಲ್ಡ್ ಅಲ್ಲಿ ಹೋಗುವಂತದ್ದು ರಹಸ್ಯ ವಿದ್ಯೆಗಳನ್ನು ಕಲಿಯುವಂಥದ್ದು ಅವಳ ಯೋಗದಲ್ಲೇ ಉಂಟಮ್ಮ ಅದಕ್ಕೆ ಬೇಕಾಗಿ ಅವಳಿಗೆ ಏನು ಪ್ರೋತ್ಸಾಹ ಕೊಡಬೇಕು ಕೊಡಿಮ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲಮ್ಮ ಬಟ್ ಒಂದು ವಿಚಾರ ಏನಂದ್ರೆ ವಿಶೇಷವಾಗಿ ಈ ಹೆಣ್ಣು ಮಕ್ಕಳ ಮೇಲೆ ಒಂದು ಗಮನ ಅಂತ ಕೊಡಬೇಕು ನಾನು ಬೇಡ ಅಂತ ಹೇಳಲ್ಲ ಗಮನ ಕೊಡಿ ಅವಳಿಗೆ ಬುದ್ಧಿ ಹೇಳಿ ತಾಯ ಕರೆ ಮಾಡಿದಕ್ಕೆ

ಘಟನೆಗಳು ನಾನು ನಾನಿಲ್ಲ ಅಂತ ಹೇಳಲ್ಲ ಬಟ್ ಈ ರೀತಿ ಹೇಳಿದ್ರು ಎಲ್ಲ ಒಂದು ಕಡೆ ತಪ್ಪಾಗುತ್ತಲ್ಲ ನೀನು ಓಡಿ ಹೋಗ್ತೀಯಾ ನೀನು ಇದು ಮಾಡ್ತೀಯಾ ಓಕೆ ಇಲ್ಲಿವೆ ಅಥವಾ ಅವ್ರಿಗೆ ಏನೋ ಕಂಡು ಬಂದಿರಬೇಕು ಆ ಮೂಮೆಂಟಲ್ಲಿ ಹೇಳಿರ್ಬೇಕು ಅವರು ಬಟ್ ಏನು ತೋರಿಸ್ತಾ ಇಲ್ಲ ಇರಲಿ ಓಕೆ ಈಗ ಗೊತ್ತಾಯ್ತು ನಿಮಗೆ ಸೊ ಫೋರ್ತ್ ಹೌಸನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕಂತ ರೈಟ್ ತಾನೆ ಓಕೆ ನಾವು ಮೇಟೈನ್ ಮಾಡಬೇಕು ಅದು ಗೊತ್ತಾಯಿತು ಅಂತ ಓಕೆ ಈಗ ಫೋರ್ತ್ ಲಾರ್ಡ್ ಓಕೆ ಸಾರಿ ಸೆಕೆಂಡ್ ಲಾರ್ಡ್ ಈಗ ಫಿಫ್ತ್ೌಸಲ್ಲಿ ಐದನೇ ಮನೆಯಲ್ಲಿ ಅಲ್ವಾ ನಿಮ್ಮ ಎರಡನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಬಂದಾಗ ಅಲ್ವಾ ಏನಾಗುತ್ತೆ ಅಲ್ವಾ ಆ ಇದು ಬಹಳ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೇನೆ ಅದ್ರಲ್ಲಿ ಒಂದು ಏನು ಹೇಳ್ತಾ ಉಂಟು ಅಂದ್ರೆ ನೋಡಿ ಎರಡನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಬಂದಾಗ ಕೆಲವರಿಗೆಲ್ಲ ಮನೆ ಮಾಡಿದ ನಂತರ ದುಡ್ಡು ಕೂಡ ಬರುತ್ತೆ ಆಯ್ತಾ ವಾಹನ ತಗೊಂಡ್ರು ಮನೆ ಮಾಡಿದ್ರು ಮನೆ ಅವರ ಹೆಸರಲ್ಲಿದೆ ಆವಾಗ ಕೂಡ ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಸೊ ಇದನ್ನು ಕೂಡ ಪ್ರೊಸೆ ಇದನ್ನು ಕೂಡ ನೀವೊಂದು ಪ್ರಿಪೇರ್ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಸೆಕೆಂಡ್ ಲಾಡ್ ಐದನೇ ಮನೆಯಲ್ಲಿ ಬಂದಾಗ ಐದನೇ ಮನೆಯ ಐದನೇ ಮನೆ ಬಂದು ನಿಮ್ಮ ಮಕ್ಕಳು ಅಂತ ಕರಿತೇವೆ ರೈತ ನಿಮ್ಮ ಮಕ್ಕಳು ನಿಮ್ಮ ವಿದ್ಯೆ ನಿಮ್ಮ ಮನರಂಜನೆ ನಿಮ್ಮ ಇಷ್ಟದೇವರು ದೇವರು ಎಲ್ಲ ಉಂಟಾದ್ರಲ್ಲಿ ಐದನೇ ಮನೆಯಲ್ಲಿ ರೈಟ್ ತಾನೆ ಸೆಕೆಂಡ್ ಲಾಡ್ ಅಂದರೆ ಧನಾಧಿಪತಿ ಐದನೇ ಮನೆಯಲ್ಲಿ ಬಂದಾಗ ವಿಶೇಷವಾದ ರಿಸಲ್ಟ್ ಏನಿದೆ ಮಕ್ಕಳಾದ ನಂತರ ದುಡ್ಡು ಮಾಡ್ತೀರಾ ಮಕ್ಕಳಾದ ನಂತರ ಹಣಕಾಸು ನಿಮ್ಮ ಪಾಲಿಗೆ ಬರುತ್ತೆ ಮಕ್ಕಳಾದ ನಂತರ ದುಡ್ಡು ಮಾಡಿದೆ ಒಂದು ಇಂಡಿಕೇಶನ್ ಇರ್ತದೆ ಪರವಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳಾದ ನಂತರ ಏನೇ ಕೂಡ ಮಕ್ಕಳಾದ ನಂತರ ದುಡ್ಡು ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇದೆ ಖಂಡಿತ ಮಕ್ಕಳಾದ ನಂತರನೇ ದುಡ್ಡು ನಿಮ್ಮ ಪಾಲಿಗೆ ಬರುತ್ತೆ ಕೆಲವೊಮ್ಮೆ ಸ್ನೇಹಿತರ ಮುಖಾಂತರ ದುಡ್ಡು ನಿಮ್ಮ ಪಾಲಿಗೆ ಬರುತ್ತದೆ ಬಟ್ ಐದನೇ ಮನೆ ಅಂತೇಳಿದ್ರೆ ಐದನೇ ಮಂದಿದ್ದು ಹೀಲಿಂಗ್ ಮಾಡುವಂಥದ್ದು ಅದು ಹೀಲಿಂಗ್ ವೃತ್ತಿಗೆ ಸಂಬಂಧಪಟ್ಟದ್ದು ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತಹ ಭಾವನೆ ಐದನೇ ಭಾವ ಅಲ್ಲಿ ದುಡ್ಡಿನ ಅಧಿಪತಿ ಬಂದು ಸೇರಿದ್ದಾನೆ ಅಂದಾಗ ಹೀಲಿಂಗ್ ವೃತ್ತಿ ಯಾರೆಲ್ಲ ಮಾಡ್ತಾರೆ ಈಗ ಕೆಲವರೆಲ್ಲ ರೇಖಿ ಕಲ್ತು ಹೀಲಿಂಗ್ ಮಾಡ್ತಾರೆ ಡಾಕ್ಟ್ರು ಕಲಿತು ಹೀಲಿಂಗ್ ಮಾಡ್ತಾರೆ ಇನ್ನು ಯಾವುದೋ ಒಂದು ರೂಪದಲ್ಲಿ ಹೀಲಿಂಗ್ ಮಾಡ್ತಾರೆ ಜ್ಯೋತಿಷದಲ್ಲಿ ಹೀಲಿಂಗ್ ಮಾಡ್ತಾರೆ ಜ್ಯೋತಿಷದಲ್ಲಿ ಪರಿಹಾರ ಕೊಟ್ಟು ಹೀಲಿಂಗ್ ಮಾಡ್ತಾರೆ ಅಥವಾ ವಾಸ್ತುವಿನಲ್ಲಿ ಪರಿಹಾರ ಕೊಟ್ಟು ಹೀಲಿಂಗ್ ಮಾಡ್ತಾರೆ ಅವರಿಗೆಲ್ಲ ಈ ಒಂದು ಕಾಂಬಿನೇಷನ್ ಏನಿದೆ ಬಹಳ 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 ಫೇವರೇಬಲ್ ಅದು ರಿಸಲ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೆ ಅದರಲ್ಲೂ ಕೂಡ ಅದು ಯಾವಾಗ ಜಾಸ್ತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ ಮಕ್ಕಳಾದ ನಂತರ ಅದು ಹೆಣ್ಣು ಮಗುನು ಗಂಡು ಮಗುನು ಯಾವ ಯಾವುದೇ ಸಮಸ್ಯೆ ಇಲ್ಲ ಮಕ್ಕಳಾದ ನಂತರ ಏನಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನೋದು ನಿಮ್ಮ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಮಕ್ಕಳಾದ ನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮೇತ ಅಭಿವೃದ್ಧಿ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಯಾವಾಗ ಸೆಕೆಂಡ್ ಲಾರ್ಡ್ ಫಿಫ್ತ್ ಅಲ್ಲಿ ಬಂದಾಗ ಬಹಳ ಬಹಳ ಫೇವರಬಲ್ ಆಗುತ್ತೆ ಯಾರಿಗೂ ನೋಡಿ ಈ ಕಾಂಬಿನೇಷನ್ ಯಾರಿಗೆ ಉಂಟಲ್ವಾ ಅದೃಷ್ಟ ಒಂಥರ ಅಂದರೆ ಅಂದರೆ ಪೂರ್ವ ಜನ್ಮದಿಂದಲೇ ಪಡ್ಕೊಂಡು ಬಂದಿದ್ದೀರಾ ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಯಾವುದು ಐದನೇ ಮನೆ ಪೂರ್ವ ಪುಣ್ಯದಿಂದ ಪಡ್ಕೊಂಡು ಬಂದಿರ ನೀವು ಹೀಲ್ ಮಾಡುವಂಥದ್ದು ಕೆಲವೊಮ್ಮೆ ಏನಾಗಿದೆ ನೀವು ಕೈ ಟಚ್ ಮಾಡಿದ್ರೂ ಕೂಡ ಅವರು ಹೀಲಾಗಿ ಹೋಗ್ತಾರೆ ಅದು ಯಾವುದೇ ಯಂತ್ರ ಮಂತ್ರ ತಂತ್ರ ಬೇರೆ ಯಾವುದೇ ರೆಮಿಡಿಸ ಕೊಟ್ಟಾಗ ಕೂಡ ಹೀಲಾಗಿ ಹೋಗ್ತಾರೆ ಅಥವಾ ನೀವು ಡಾಕ್ಟರ್ ಇದ್ದೀರಾ ಅಥವಾ ನೀವು ಯಾವುದೇ ರೀತಿಯಲ್ಲಿ ಕೂಡ ಮೆಕಾನಿಕ್ ಮೆಕಾನಿಕ್ ಆಗಿದ್ದೀರಾ ಅಲ್ಲಿ ಕೂಡ ಹೀಲ್ ಆಗಿ ಹೋಗುತ್ತೆ ಅಲ್ವಾ ನಿಮ್ಮಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗುವಂಥ ಯೋಗ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಅಲ್ವಾ ಅಥವಾ ನಾನು ಹೇಳಿದೆ ಸೆಕೆಂಡ್ ಲಾರ್ಡ್ ಐದನೇ ಮನೆಯಲ್ಲಿ ಬಂದಾಗ ದುಡ್ಡಲ್ಲಿಂದ ಬರ್ತದೆ ನಿಮಗೆ ಮಕ್ಕಳಾದ್ರೂ ದುಡ್ಡು ಬರುತ್ತೆ ಹೀಲಿಂಗ್ ಪ್ರೊಫೆಷನ್ ಮುಖಾಂತರ ದುಡ್ಡು ಬರುತ್ತೆ ಟೀಚಿಂಗ್ ಪ್ರೊಫೆಷನ್ ಮುಖಾಂತರ ನಿಮಗೆ ದುಡ್ಡು ಬರುತ್ತೆ ಇಷ್ಟ ದೇವರನ್ನ ಪೂಜೆ ಮಾಡುವ ಮುಖಾಂತರ ನಿಮಗೆ ದುಡ್ಡು ಬರುತ್ತೆ ಕೆಲವರಿಗೆಲ್ಲ ಸ್ಪೆಕ್ಯುಲೇಷನ್ ಅಂದ್ರೆ ಟ್ರೇಡಿಂಗ್ ಮಾಡೋದ್ರ ಮುಖಾಂತರ ಕೂಡ ದುಡ್ಡು ಬರುತ್ತೆ ಕೆಲವರಿಗೆ ಜೂಜಾಟದಲ್ಲಿ ಕೂಡ ದುಡ್ಡು ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡಬಹುದು ಬಟ್ ಇಲ್ಲಿ ದುಡ್ಡು ಈಗ ಎರಡನೇ ಮನೆ ಅಧಿಪತಿ ಐದನೇ ಮನೇಲಿ ಇದ್ದಾನೆ ಬಟ್ ದುಡ್ಡು ಬರ್ತಾ ಇಲ್ಲ ಅಂದಾಗ ಎಲ್ಲೊಂದ್ ಕಡೆ ಎಣಿಸ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂದ್ರೆ ನಿಮ್ಮ ಪ್ರೀತಿ ಪ್ರೇಮ ಏನೆಲ್ಲ ಮಾಡ್ಕೊಂಡಿದ್ದೀರಾ ಸೊ ಅದರಲ್ಲಿ ಆ ವಿಚಾರಗಳು ಹೇಗಿವೆ ಅಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತ ದೂರ ಆಗ್ಲಿಕ್ಕೆ ಶುರು ಆಗ್ತವೆ ಆನಂತರ ಇನ್ನೊಂದು ಏನಂದ್ರೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಏನಿದೆ ನೀವೇನು ತಿಂತೀರಾ ಅದ್ರ ಮೇಲಿಂದ ಕೂಡ ಡಿಪೆಂಡ್ ಆಗುತ್ತೆ ಎರಡನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಾಗ ಆವಾಗ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಏನಿದೆ ಅಥವಾ ಈಗ ನಾನ್ ವೆಜ್ ವಿಷಯ ಬೇರೆ ಏನಾದರೂ ನೀವು ಅಂಥದ್ದು ಏನಾದರೂ ಮಾಡ್ತಾ ಇದ್ದರು ಸೊ ಈಟಿಂಗಲ್ಲಿ ಅಂದರೆ ನಿಮ್ಮ ಫುಡ್ಡಲ್ಲಿ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ನೋಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಈಗ ಫಾಸ್ಟಿಂಗ್ ಮಾಡಿ ನೀವು ನೀವು ಯಾವಾಗ ಯಾವಾಗೆಲ್ಲ ಏಕಾದಶಿ ಬರುತ್ತೆ ಯಾವಾಗೆಲ್ಲ ಸಂಕಷ್ಟಿ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಫಾಸ್ಟಿಂಗ್ ಮಾಡಿ ನೋಡಿ ನೀವು ಅಥವಾ ಯಾವುದಾದ್ರು ಪರ್ಟಿಕ್ಯುಲರ್ ದಿನವನ್ನು ಇಟ್ಕೊಂಡು ಫಾಸ್ಟಿಂಗ್ ಮಾಡಿ ನೋಡಿ ಶನಿವಾರ ದಿವಸ ಫಾಸ್ಟಿಂಗ್ ಮಾಡಿ ನೋಡಿ ಏನಾಗುತ್ತೆ ಮೇ ಬಿ ನಿಮಗೆ ಐದನೇ ಮನೆಯಲ್ಲಿ ಆ ಒಂದು ಸೆಕೆಂಡ್ ಲಾಡ್ ಬಂದು ಕೂತಾಗ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಅಲ್ವಾ ಸೊ ಮಕ್ಕಳ ಜೊತೆ ಆದಷ್ಟು ಹೆಚ್ಚಾಗಿ ಮಕ್ಕಳ ಜೊತೆ ಇರಲಿಕ್ಕೆ ಪ್ರಯತ್ನ ಮಾಡುವ ಈಗ ನೀವು ಟೀಚಿಂಗ್ ಟೀಚಿಂಗ್ ಮಾಡ್ತಾ ಇದ್ರ ಅಂದಾಗ ಮಕ್ಕಳ ಮಧ್ಯದಲ್ಲಿ ಇರುವಂತದ್ದು ಮಕ್ಕಳಿಗೆ ಟ್ಯೂಷನ್ ಅನ್ನು ಕೊಡುವಂಥದ್ದು ಅಥವಾ ಟೀಚರ್ ಆಗಿ ದುಡಿಯುವಂಥದ್ದು ಇದು ಕೂಡ ಅತ್ಯುತ್ತಮ ರೀತಿಯ ಒಂದು ರಿಸಲ್ಟನ್ನು ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ದುಡ್ಡು ಅಲ್ಲಿಂದಲೇ ನಿಮ್ಮ ಪಾಲಿಗೆ ಬರುತ್ತೆ ಇಂಡಿಕೇಶನ್ ಇದೆ ಯಾವಾಗ ಸೆಕೆಂಡ್ ಲಾರ್ಡ್ ಐದನೇ ಮನೆಯಲ್ಲಿ ಬಂದಾಗ ಅದೊಂಥರ ಯೋಗ ಅಂತ ಹೇಳ್ತೇನೆ ಯೋಗ ಯೋಗ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನಿಮ್ಮ ಇಷ್ಟ ದೇವರನ್ನ ಪೂಜೆ ಮಾಡಬೇಕಾಗುತ್ತೆ ಇಷ್ಟ ದೇವರಿಗೆ ಸಂಬಂಧಪಟ್ಟಂತೆ ಈಗ ನಿಮ್ಮ ಇಷ್ಟ ಯಾರೇ ಇರ್ಬೋದು ಅವರಿಗೆ ಅಲ್ಲಿಗೆ ಪ್ರತಿ ವಾರ ಕೂಡ ನೀವು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರಬಹುದು ಅದನ್ನು ಮಾಡುವಾಗ ಕೂಡ ಏನಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ಅಲ್ವಾ ಇನ್ನು ಅಲ್ಲಿ ಏನಾಗುತ್ತೆ ಹೀಲಿಂಗ್ ಪ್ರೊಫೆಷನ್ ಮೊದಲೇ ಹೇಳಿದೆ ಡಾಕ್ಟ್ರಿಗೆ ಸಂಬಂಧಪಟ್ಟಂತೆ ಇರಬಹುದು ಯಾವುದೇ ರೀತಿಯಲ್ಲಿ ಕೂಡ ಹೀಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಹಾಗಾದ್ರೆ ನೀವು ಎರಡನೇ ಮನೆ ದಿನ ಐದನೇ ಮನೆಯಲ್ಲಿ ಇದ್ದಾಗ ಯಾರಿಗಾದ್ರೂ ಪರಿಹಾರಗಳನ್ನು ಕೊಡುವಂತಹ ಕೆಲಸವನ್ನು ಮಾಡಿಕೊಂಡು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಕೈಯಲ್ಲಿ ಏನೋ ಜಾದು ಇದೆ ರೈಟ್ ನಿಮ್ಮ ಕೈಯಲ್ಲಿ ಜಾದು ಇದೆ ಅದು ಏನೋ ಒಂದು ಮಾಡ್ತೀರಾ ಒಂದು ಮಿರಾಕಲ್ ಆಗುತ್ತೆ ಬಟ್ ನಿಮ್ಮ ಸಂಸ್ಕಾರ ಕೂಡ ಹಾಗೇನೆ ಇರಬೇಕಾಗುತ್ತೆ ನೀವು ಆ ರೀತಿ ವರ್ತನೆ ಮಾಡಬೇಕಾಗುತ್ತೆ ಅಲ್ವಾ ಒಂದು ವೇಳೆ ಸೆಕೆಂಡ್ ಲೋಡ್ ಐದನೇ ಮನೆಯಲ್ಲಿ ಜಗಳ ಮಾಡ್ಕೊಂಡ್ರಿ ಸ್ನೇಹಿತರ ಜೊತೆ ಜಗಳ ಪ್ರೀತಿ ಪ್ರೇಮದಲ್ಲಿ ಇಷ್ಟ ದೇವರ ಬಳಿಗೆ ಹೋಗುವುದೇ ಇಲ್ಲ ಮಾತಿದ್ರೆ ನಿಮಗೆ ಸಿಟ್ಟುವಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಮಕ್ಕಳ ಜೊತೆ ರಿಲೇಷನ್ಶಿಪ್ ಇಲ್ಲ ಅಥವಾ ಮಕ್ಕಳೇ ಇಲ್ಲ ಅಥವಾ ಪರಿಸ್ಥಿತಿ ಇರುವಾಗ ಏನಾಗುತ್ತೆ ಐದನೇ ಮನೆಯಲ್ಲಿ ಎರಡನೇ ಮನೆ ಅಧಿಪತಿ ಬಂದು ಸೇರಿಕೊಂಡಿದ್ರು ಕೂಡ ಮೇ ಬಿ ನಿಮಗೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಹಾಗಾದ್ರೆ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನು హండ్రెడ్ పర్సెంట్ ను అనుభవించి అనుభవించు ఓకేనా గోదాయ్ ఇక సెకండ్ లార్డ్ ఆర మన బందా ఓకేనా ఆర మన ఆర్ మన ಎರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಬಂದಾಗ ಓಕೆನಾ ಲಗ್ನದಿಂದ ಲೆಕ್ಕ ಮಾಡಿದಾಗ ಆರನೇ ಆರನೇ ಮನೆ ಸಿಕ್ಸ್ ಹೌಸ್ ಅಂತ ಕರಿತೇವೆ ಇದನ್ನು ರೋಗ ಋಣ ರಿಪು ಸೇವೆ ಅಂತ ಕರಿತೇವೆ ಓಕೆನಾ ಆರನೇ ಮನೆಯೂ ರೋಗ ಋಣ ರಿಪು ಅಂದರೆ ರೋಗ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಋಣ ಅಂದರೆ ಸಾಲಕ್ಕೆ ಸಂಬಂಧಪಟ್ಟಂತೆ ರಿಪು ಅಂದರೆ ಶತ್ರು ಕಾಟಕ್ಕೆ ಸಂಬಂಧಪಟ್ಟಂತೆ ಸೇವೆ ಅಂದರೆ ನೀವೇನು ಸೇವೆ ಕೊಡ್ತೀರಾ ಬೇರೆಯವರಿಗೆ ನಿಮ್ಮಿಂದ ಅದಕ್ಕೆ ಸಂಬಂಧಪಟ್ಟಂತೆ ಆನಂತರ ಅರಿಷಡ್ ವೈರಿಗಳು ಅರಿಷಡ್ ವೈರಿಗಳು ಇಲ್ಲಿಂದಲೇ ಬರ್ತವೆ ಕಾಮ ಕ್ರೋಧ ಮೋಹ ಲೋಭ ಮದ ಮಸರ ಇನ್ನು ಆರನೇ ಮನೆಯಿಂದಲೇ ಬರುವಂಥದ್ದು ಅದಕ್ಕೋಸ್ಕರ ಅದು ಬಹಳ ಒಂದು ಲೆಕ್ಕ ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತದ್ದು ಅಲ್ಲೇ ಇರ್ತದೆ ಒಳ್ಳೇದನ್ನು ಮಾಡುವಂತದ್ದು ಅಲ್ಲೇ ಇರುತ್ತದೆ ಹಾಗಾದ್ರೆ ಸೆಕೆಂಡ್ ಲಾರ್ಡ್ ಆರನೇ ಮನೆಗೆ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಅಥವಾ ದುಡ್ಡು ಎಲ್ಲಿಂದ ಬರ್ಬೋದು ಅದರ ಬಗ್ಗೆ ಹೇಳಿಕೆ ಪ್ರಯತ್ನ ಮಾಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಸರ್ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರು ಎಲ್ಲಿಂದ ಅದು ಚಂದ್ರಶೇಖರ್ ಅಂತ ಮಂಗಳೂರು ರೈಟ್ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಬಂದು ಮಾತಾಡಿ ತುಂಬ ಚೆನ್ನಾಗಿತ್ತು ಓಕೆ ತು ಸೆಕೆಂಡ್ ಲಾರ್ಡ್ ಆರನೇ ಮನೆಯಲ್ಲಿ ಬಂದಾಗ ಅಲ್ವಾ ಎರಡನೇ ಮನೆ ಇದ್ದರೆ ಆರನೇ ಮನೆಯಲ್ಲಿ ಬಂದಾಗ ಆರನೇ ಮನೆ ರೋಗಾರಣರಿ ಪಾಲೆ ದುಡ್ಡು ಎಲ್ಲಿಂದ ಬರ್ಬಂದಿ ಒಂದನೇದಾಗಿ ನೀವು ಯಾರಿಗೆ ನೀವು ನೀವೇನು ಕಲ್ತಿದ್ದೀರಾ ಅಥವಾ ನಿಮ್ಮಲ್ಲಿ ಏನಿದೆ ನಿಮ್ಮಿಂದ ಸೇವೆ ಕೊಡುವಂಥದ್ದು ಏನಿದೆ ಬೇರೆಯವ್ರಿಗೆ ತು ನೀವು ನಿಮ್ಮಿಂದ ಏನುಂಟು ಅದನ್ನು ಅದರಿಂದ ಸೇವೆಯನ್ನು ಬೇರೆಯವರಿಗೆ ಕೊಟ್ಟಾಗ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತೆ ರೈಟ್ ತಾನೇ ಓಕೆನಾ ಇನ್ನು ಯಾರೆಲ್ಲ ಕಲ್ತಿದ್ದಾರೆ ಅವರೆಲ್ಲ ಕೆಲವರು ಟೆಕ್ನಿಕಲ್ ನಾಲೆಜನ್ನು ಕಲ್ತಿರ್ತಾರೆ ಹಾಗಾದರೆ ಟೆಕ್ನಿಕಲ್ ನಾಲೆಜನ್ನು ಕಲ್ತವ್ರಿಗೂ ಅಲ್ಲಿಂದ ಆರನೇ ಮನೆಯಿಂದ ದುಡ್ಡು ಬರುತ್ತೆ ಇನ್ನು ಕೆಲವರು ಬ್ಯಾಂಕಿಂಗ್ ಬ್ಯಾಂಕಿಂಗಲ್ಲಿ ನೀವು ಲೆಕ್ಕಾಚಾರ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎ ಆಗಿರ್ತಾರೆ ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತಾರೆ ಲೆಕ್ಕಪತ್ರಗಳನ್ನು ನೋಡ್ತಾರೆ ಅವ್ರಿಗೆ ಅಲ್ಲಿಂದ ಆರನೇ ಮನೆಯಿಂದ ದುಡ್ಡು ಬರುತ್ತೆ ಆನಂತರ ಡಾಕ್ಟರ್ ಡಾಕ್ಟ್ರಾಗಿದ್ದಾರೆ ಡಾಕ್ಟ್ರ್ ಇದ್ದಾರೆ ಆಪರೇಷನ್ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಆರನೇ ಮನೆಯಿಂದ ದುಡ್ಡು ಬರುತ್ತೆ ಆನಂತರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರೆಯಲ್ಲಿ ಕೆಲಸ ಮಾಡೋರಿಗೆ ಅಲ್ಲಿಂದ ದುಡ್ಡು ಬರುತ್ತೆ ಹಾಗಾದರೆ ಸೆಕೆಂಡ್ ಲೋಡ್ ಆರನೇ ಮನೆಯಲ್ಲಿದ್ದಾಗ ಇದ್ದಾಗ ಇಷ್ಟೆಲ್ಲ ಕೆಟಗರಿ ಉಂಟು ಅಲ್ಲಿಂದ ದುಡ್ಡು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಕೆಲವರು ಏನು ಮಾಡ್ತಾರೆ ದುಡ್ಡು ಆರನೇ ಮನೆ ಎರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಬಂದಾಗ ಬಡ್ಡಿಗೆ ದುಡ್ಡನ್ನು ಕೊಟ್ಟು ಅದರ ಮುಖಾಂತರ ಕೂಡ ಜೀವನ ಮಾಡುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಕ್ರಿಯೇಟ್ ಆಗುತ್ತೆ ತಪ್ಪಂತೂ ಅಲ್ಲ ಅದನ್ನು ಆ ರೀತಿಯಾಗಿ ನೀವು ಉಪಯೋಗ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ ಕೆಲವೊಂದು ಬಾರಿ ನಿಮ್ಮ ಆರನೇ ಮನೆ ಸರಿ ಇಲ್ಲ ನಿಮಗೆ ಯಾರು ಎಲ್ಲರ ಜೊತೆ ಕೂಡ ಜಗಳ ಮಾಡುವುದೇ ಸ್ವಭಾವ ರೈತನೇ ಒಂದು ಮನಸ್ ಶಾಂತಿ ಅಂತ ಇಲ್ಲ ಅಲ್ವಾ ಯಾರ ಹತ್ರ ಮಾತಾಡಿದ್ರೆ ಅಲ್ಲಿಂದ ಜಗಳ ಸ್ಟಾರ್ಟ್ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಈಗ ಎಲ್ಲಾ ಸ್ಟಾರ್ಟ್ ಏನಾಗುತ್ತೆ ಆ ಎರಡನೇ ಆರನೇ ಏನಾಗುತ್ತೆ ನೀವು ಎಷ್ಟೇ ದುಡ್ಡನ್ನು ಕಮಾಯಿಸಿದ್ರು ನಿಮ್ಮ ದುಡ್ಡು ಎಲ್ಲ ಎಲ್ಲಿಗೆ ಹೋಗುತ್ತೆ ಯಾವುದೋ ಬಡ್ಡಿ ಕಟ್ಟಲಿಕ್ಕೆ ಹೋಗುತ್ತೆ ಯಾವುದೋ ಬ್ಯಾಂಕಿಗೆ ಲೋನ್ ಕಟ್ಲಿಕ್ಕೆ ಹೋಗುತ್ತೆ ಇ ಎಂ ಐಗೆ ಹೋಗುತ್ತೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಇದರಲ್ಲಿ ಹೇಗೆ ನಾವು ಗೆಲ್ಲಿಕೆ ಸಾಧ್ಯತೆ ಉಂಟು ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಹುಡುಗಡೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಸರ್ ಮೈಸೂರಿಂದ ಮುರುಗೇಶ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಮಗನ ಬಗ್ಗೆ ಸರ್ ಸೊ ಮಗನ ಹೆಸರು ಹರಿಕೃಷ್ಣ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಹನ್ನೆರಡು ಹನ್ನೆರಡು ಎರಡು ಎರಡ್ ಸಾವಿರದ ಹದಿನಾಲ್ಕು ಹನ್ನೆರಡು ಎರಡ ಹಾ ಎರಡು ಸಮಯ ಹೇಳಿ ಎರಡ್ ಸಾವಿರದ ಹದಿನಾಲ್ಕು ಸಮಯ ಹೇಳಿ ಸಂಜೆ ಐದು ಸಂಜೆ ಐದು ಓಕೆ ಲ್ಲಿ ಬ್ಯಾಂಗ್ಳೂರು ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್ ಏನಾದ್ರು ಒಂದು ಪ್ರಶ್ನೆ ಕೇಳಿ ಸರ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಮನೇಲಿ ಕೂತಿದಿನ ಸರ್ ಕಾಮನ್ ಸೆನ್ಸ್ ಯೂಸ್ ಅಷ್ಟೇ ಕೇಳ್ಬೇಕು ನೀವು ಎಜುಕೇಶನ್ ಬಗ್ಗೆ ಹೇಳಿ ಸರ್ ಅದು ಪರವಾಗಿಲ್ಲ ಲೈಫ್ ಬಗ್ಗೆ ಹೇಳಿ ಅಂದ್ರೆ ನಾನು ಹೇಳುವಾಗಿಲ್ಲ ತಾನೇ ಇದು ಪರಿಸ್ಥಿತಿ ಓಕೆನಾ ನೋಡಿ ಜಾತಕದಲ್ಲಿ ಹೆಸರಿಟ್ಟಿದ್ದೀರಾ ಹರಿ ಏನು ಹರಿಶ್ಚಂದ್ರ ಹರಿಕೃಷ್ಣ 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 ಅಂತ ಹೆಸರಿಟ್ಟಿದ್ದಾರೆ ಓಕೆ ಪರವಾಗಿಲ್ಲ ಒಳ್ಳೆ ಹೆಸರು ಅಂತ ಹೇಳ್ದೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅವನನ್ನು ಸ್ವಲ್ಪ ಗುರುವಿನ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕಾದ್ರೆ ಅನಿವಾರ್ಯತೆ ಕರ್ಕೊಂಡೋಗಿ ಎಜುಕೇಷನ್ ಬಗ್ಗೆ ಅದು ಈ ಜಾತಿಗೆ ಎಜುಕೇಷನ್ ಬಗ್ಗೆ ಪ್ರಾಬ್ಲಮ್ ಅಲ್ಲ ಬಟ್ ಅವನಿಗೆ ಸ್ವಲ್ಪ ಜೋರ್ ಮಾಡಬೇಡಿ ಅಂತ ಹೇಳ್ತೇನೆ ಈ ತಾಯಿ ಅನ್ನೋದು ಜೋರ್ ಮಾಡಿದರೆ ಯಾರಾದರೂ ಅವನಿಗೆ ಗದರಿಸಿದ್ರೆ ಅವನು ಹೆದರಿ ಹೋಗ್ತಾನೆ ಅದಕ್ಕೂ ಎಜುಕೇಷನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಡಿಸ್ಟರ್ಬೆನ್ಸ್ ಆಗುತ್ತೆ ಅವನು ಯಾಕಂದ್ರೆ ಅವ್ನು ಟೆಕ್ನಿಕಲ್ ಟೆಕ್ನಿಕಲಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವನು ಪಾಲಿಗೆ ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥ ಯೋಗ ಭಾಗ್ಯ ಅವನ ಪಾಲಿಗೆ ಅದೇ ರೀತಿ ಟೆಕ್ನಿಕಲಲ್ಲಿ ಅವನು ಮೊಬೈಲ್ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾನಂತುಂಟು ಬಟ್ ತಾಯಿಯ ಪ್ರೀತಿ ಎಷ್ಟು ಸಿಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಅಲ್ಲಿ ಹೋಗ್ತಾನೆ ಅಂದ್ರೆ ಇಂಡಿಕೇಶನ್ ಉಂಟು ಸರ್ ಈಗ ಅರ್ಥ ಆಯ್ತಾ ನಿಮ್ಗೆ ಅದು ಹಾಗಾದ್ರೆ ಅದ್ರ ಹಿಂದೆ ಯಾರು ಇರ್ಬೇಕು ಈಗ ತಾಯಿ ಓಕೆನಾ ತಾಯಿಗೆ ಹೇಳಿ ತಾಯಿಗೆ ಹೇಳಿ ಜೋರ್ ಮಾಡಬಾರ್ದು ಅಂತ ಓಕೆನಾ ತಾಯಿಗೆ ಹೇಳಿ ಮಗನಿಗೆ ಜೋರ್ ಮಾಡಿ ಯಾಕಂದ್ರೆ ತಾಯಿ ರಫ್ ಅಂಡ್ ಅಫ್ ಇದ್ದಾರೆ ಓಕೆನಾ ತುಂಬಾನೇ ಇರಿಟೇಷನ್ ಮಾಡ್ತಾರೆ ಓದಿಲ್ಲ ಅಂದ್ರೆ ಹೊಡಿಬಹುದು ಅವ್ರಿಗೆ ತೊ ಹೊಡಿಯುವಂತದ್ದು ಬೇಕಾಗಿಲ್ಲ ಆನಂತರ ಪ್ರೀತಿ ಮಾಡ್ಬೇಕು ಅವ್ನ್ ಏನ್ ತಿನ್ಲಿಕ್ಕೆ ಮನ್ಸು ಅದೆಲ್ಲ ಕೊಡ್ಬೇಕು ಮತ್ತೆ ಓದಿಸಿಗೆ ಕೂರ್ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಈ ಜಾತಕ ಓದಿನ ವಿಚಾರದಲ್ಲಿ ಪ್ರೊಸೀಡ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ತುಂಬಾ ಚೆನ್ನಾಗಿದೆ ಜಾತಕ ವರಿ ಮಾಡ್ಬೇಡಿ ನೀವು ಯಾಕಂದ್ರೆ ಅವನಲ್ಲಿ ತುಂಬಾ ಕೆಪಾಸಿಟಿ ಇದೆ ಮತ್ತೆ ಸಿಟ್ಟಿನ ಸ್ವಭಾವ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಪ್ರೀತಿಯನ್ನ ಕೊಟ್ಟಾಗ ಎಜುಕೇಶನ್ ಮುಂದುವರಿತದೆ ಇಷ್ಟೇ ನಾನು ಹೇಳಲಿಕ್ಕೆ ಇರೋದು ಬೇರೆ ಏನಿಲ್ಲ

ಅಲ್ವಾ ನೀವೊಂದು ಫ್ಯೂಚರ್ ಕೇಳ್ತೀರಾ ಅದು ಹೇಗೆ ಕೇಳ್ತೀರಾ ನೀವು ನಮ್ಮ ಮಗನ ಫ್ಯೂಚರಲ್ಲಿ ಏನಾದರೂ ಈ ಒಂದು ನಿಮಿಷದಲ್ಲಿ ಫ್ಯೂಚರ್ ಹೇಳಿಕ್ಕಾಗುತ್ತಾ ನಿಮ್ಮ ಮಗನ ಜಾತಕ ಅಷ್ಟು ಚೀಪ ಅಥವಾ ನಿಮ್ಮ ಜಾತಕ್ಕೆ ಅಷ್ಟು ಚೀಪ ಅಥವಾ ಇದು ಅರ್ಥ ಮಾಡ್ಕೊಳ್ಬೇಕು ಅಂತ ಕಾಮನ್ ಸೆನ್ಸ್ ಬೇಕು ಯಾವುದರಲ್ಲಿ ಕೂಡ ಓಕೆನಾ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಯಾ ನನಗಂತಲ್ಲ ಯಾವುದೇ ಜ್ಯೋತಿಷಿಗಳಿಗೆ ಕರೆ ಮಾಡೋದು ಕಡೆ ಆನ್ಲೈನಲ್ಲಿ ತೋ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡೇ ಕರೆ ಮಾಡಬೇಕು ಅದು ಬಿಟ್ಟು ಒಟ್ಟಾರೆ ಅಲ್ವಾ ಅವರೇನೋ ಕೂತಿದ್ದಾರೆ ಏನೋ ಹೇಳ್ತಾರೆ ನಾವೊಂದು ಕೇಳಿಬಿಡೋಣ ಅದೆಲ್ಲ ಮನಸ್ಸಿದ್ದಾಗ ಏನಾಗುತ್ತೆ ಅದು ನಿಮಗೆ ಅದು ಒಂದು ರಿಸಲ್ಟನ್ನು ಕೊಡೋದಿಲ್ಲ ಅಥವಾ ಆನ್ಸರ್ ಬರೋಲ್ಲ ಸೊ ನಾನು ಹೇಳಿದ್ರೆ ನಿಮಗೆ ಕೆಲವರಿಗೆ ತುಂಬ ಕಹಿ ಆಗುತ್ತೆ ನಿಮಗೆ ಕಹಿ ಆದರೂ ಪರವಾಗಿಲ್ಲ ಬಟ್ ಅದೇ ಸಿಹಿ ಆಗಿರ್ತದೆ ಮತ್ತು ಓಕೆ ನಾನು ಯಾಕಂದರೆ ಯಾರು ನಾನು ರಿಯಾಲಿಟಿ ಹೇಳಿರ್ತೇನೆ ನಿಮಗೆ ಅರ್ಥನೇ ಆಗಲ್ಲ ಓಕೆ ಅರ್ಥ ಒಂದು ಇಟ್ಕೊಳ್ತೀನಪ್ಪ ಸೊ ಆರನೇ ಮನೆಯಲ್ಲಿ ಎರಡನೇ ಮನೆ ಅಧಿಪತಿ ಬಂದಾಗ ನಾನು ಹೇಳ್ತೀನಿ ನೀವು ಸೇವೆ ಮಾಡಿ ಅಂತ ಓಕೆನಾ ಈಗ ಸೇವೆ ಹೇಗೆ ಅಥವಾ ನೀವು ಅನಾಥಾಶ್ರಮದಲ್ಲಿ ಹೋಗಿ ಸೇವೆ ಮಾಡಿ ಅಥವಾ ಆರನೇ ಮನೆ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ಯಾರಾದರೂ ಹಾಸ್ಪಿಟಲಲ್ಲಿ ಅಥವಾ ಯಾರಾದರೂ ಅನಾರೋಗ್ಯದಲ್ಲಿದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಮೆಡಿಸಿನ್ ಕೊಡಿಸಿ ಅಂತ ಹೇಳ್ತೇನೆ ಆರನೇ ಮನೆಯಲ್ಲಿ ಪ್ಲಾನೆಟ್ಸ್ ಬಂದಾಗ ಅಂದ್ರೆ ಎರಡನೇ ಮನೆಯಿಂದ ಮನೆಯಲ್ಲಿ ಆರನೇ ಮನೆಯಲ್ಲಿ ಅವಾಗ ಏನಾಗುತ್ತೆ ಆರನೇ ಮನೆ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಆರನೇ ಮನೆ ಕ್ಲೆನ್ಸಿಂಗ್ ಆದಾಗ ಏನಾಗುತ್ತೆ ಅದು ಅತ್ಯುತ್ತಮ ರೀತಿಯ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ರೈತನೇ ತಾನೆ ಅವಾಗ ನೀವೇನು ಸೇವೆ ಮಾಡ್ತಾ ಇದ್ದೀರಾ ಅಲ್ವಾ ಅಥವಾ ಏನು ಕೆಲಸ ಮಾಡ್ತಾ ಇದ್ದೀರಾ ಯಾವುದೇ ಕೆಲಸ ಏನೇ ಸೇವೆ ಮಾಡಿ ಅಥವಾ ನೀವು ಬಿಸ್ನೆಸ್ಸೇ ಮಾಡಿ ಪರವಾಗಿಲ್ಲ ಅದರ ಮುಖಾಂತರ ಹಣ ಬರಲಿಕ್ಕೆ ಶುರುವಾಗುತ್ತೆ ಅದರ ಮುಖಾಂತರ ನೀವು ಹಣಕಾಸು ಅಂದರೆ ಹಣಕಾಸನ್ನು ಗಳಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ವೆರಿ ಈಸಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಲ್ವಾ ನೋಡಿ ಒಂದು ಮಾತು ಯಾವತ್ತು ನೆನ್ಪಿಟ್ಕೊಳ್ಳಿ ನಿಮ್ಮ ಸಿಕ್ಸ್ ಹೌಸ್ ಏನಿದೆ ಅಲ್ವಾ ಸಿಕ್ಸ್ ಹೌಸ್ ಈಗ ಹನ್ನೊಂದನೇ ಮನೆ ಕೂಡ ಲಾಭ ಸ್ಥಾನ ಎರಡನೇ ಮನೆ ಧನಸ್ಥಾನ ಆರನೇ ಮನೆ ಏನಿದೆ ಅದು ನಿಮ್ಮ ಸೇವೆಯ ಸ್ಥಾನ ಬಟ್ ನಿಮಗೆ ಪಬ್ಲಿಕ್ಕಿಂದ ಹಣ ಬರಬೇಕು ಎದುರಿನ ಪಾರ್ಟಿಯಿಂದ ಹಣ ಬರಬೇಕಾದ್ರೆ ಆರನೇ ಮನೆ ಕೆಲಸ ಮಾಡಲೇಬೇಕು ಆರನೇ ಮನೆ ಕೆಲಸ ಮಾಡಿದಾಗಲೇ ನಿಮಗೆ ಪಬ್ಲಿಕ್ಕಿಂದ ಹಣ ಬರುತ್ತೆ ಎದುರಿನ ಪಾರ್ಟಿಯಿಂದ ಹಣ ಬರುತ್ತೆ ಅಥವಾ ನಿಮ್ಮ ಕಸ್ಟಮರ್ನಿಂದ ಹಣ ಬರುತ್ತೆ ಅಥವಾ ನಿಮ್ಮ ವ್ಯವಹಾರದಿಂದ ಹಣ ಬರುತ್ತೆ ಆ ಪಾರ್ಟಿ ಕೆಲಸ ಮಾಡಿಲ್ಲ ಅಂದಾಗ ಡೆಡ್ ಆಗಿಬಿಡ್ತು ಅಂದಾಗ ನಿಮಗೆ ಯಾರಿಂದ ಹಣ ಬರಬೇಕು ಮೇ ಬಿ ಬರಲ್ಲ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಇದು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಅದಕ್ಕೆ ಆ ನೋಡಿ ಯಾರಿಗೆಲ್ಲ ಈಗ ಕೆಲವರಿಗೆಲ್ಲ ಇರ್ತದಲ್ವ ಸರ್ ನಾನು ಕೆಲಸ ಮಾಡಿದೆ ಸರ್ ದುಡ್ಡೇ ಬರ್ತಾ ಸರ್ ನಾನೆಲ್ಲ ಅವ್ರಿಗೆ ಮಾಡಿಕೊಂಡು ಯಾವುದು ದುಡ್ಡೆ ಬರ್ತಾ ಇಲ್ಲ ಅದು ಇಂಥವ್ರು ಸಾಲ ತಗೊಂಡೋಗಿದ್ರೆ ಕೊಡ್ತಾನೆ ಅಥವಾ ನಿಮ್ಮ ಆರನೇ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಉಂಟು ಅಂತ ಇದೆ ಯಾಕಂದ್ರೆ ಆರನೇ ಮನೆ ಮತ್ತೆ ಎಂಟನೇ ಮನೆ ಎಂಟನೇ ಮನೆಯು ನಿಮ್ಮ ಎದುರಿನ ಪಾರ್ಟಿಯಲ್ಲಿರುವಂಥ ಹಣ ಆರನೇ ಮನೆಯೂ ಅವರು ಖರ್ಚು ಮಾಡುವಂಥ ಹಣ ಹಾಗಾದ್ರೆ ಅವರು ಖರ್ಚು ಮಾಡಿದರೆ ನಿಮಗೆ ಬರುತ್ತೆ ಅವರು ಖರ್ಚು ಮಾಡಬೇಕಾದ್ರೆ ನಿಮ್ಮ ಆರನೇ ಮನೆ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಸ್ವಲ್ಪ ಡೊನೇಟ್ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಡೊನೇಷನ್ ಮಾಡಿ ಅಂತ ಹೇಳ್ತೇನೆ ಅಥವಾ ನೀವೇನು ಮಾಡಬೇಕು ಹೆಸರು ಕಾಳನ್ನು ರಾತ್ರಿ ಹೊತ್ತು ನೀರಲ್ಲಿ ಹಾಕಿಟ್ಟು ಪ್ರತಿದಿನ ಅದನ್ನು ಹಕ್ಕಿಗಳಿಗೆ ಹಾಕಿ ಅಂತ ಹೇಳ್ತೇನೆ ಅಥವಾ ನೀವು ನಾಯಿಗಳಿಗೆ ಫೀಡ್ ಮಾಡಿಸ್ತೀರಾ ಬೆಕ್ಕುಗಳಿಗೆ ಫೀಡ್ ಮಾಡಿಸ್ತೀರಾ ದನಕ್ಕೆ ಫೀಡ್ ಮಾಡಿಸ್ತೀರಾ ಆ ಹಕ್ಕಿಗಳಿಗೆ ಫೀಡ್ ನೀವೇನು ಬೇಕಾದರೂ ಮಾಡಿ ಬಟ್ ಆರನೇ ಮನೆ ಕ್ಲೆನ್ಸಿಂಗ್ ಅಲ್ಲಿಂದಲ್ಲೇ ಆಗಬೇಕು ಅದು ಕ್ಲೆನ್ಸಿಂಗ್ ಆದ್ರೇ ನಿಮಗೆ ದುಡ್ಡು ಬರುತ್ತೆ ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳಿ ಅಲ್ವಾ ನಿಮ್ಗೆ ದುಡ್ಡು ಬರ್ತಾ ಇಲ್ಲ ಅಂದಾಗ ಮನೆಯಲ್ಲಿ ಪ್ರಾಬ್ಲಮ್ ಉಂಟು ಅದೇನೋ ಸಮಸ್ಯೆ ಉಂಟು ಯಾರು ಇದೆ ನಿಮಗೆ ಅಲ್ವಾ ಯಾರ ಜೊತೆ ಸಮಸ್ಯೆ ಇದೆ ಯಾರ ಜೊತೆ ಪಂಗ ತಗೊಳ್ಳಿಕ್ಕೆ ನೋಡ್ತಾ ಇದ್ದೀರಾ ಅಥವಾ ಒಂದಷ್ಟು ಸಾಲ ಮಾಡ್ಕೊಂಡಿದ್ದೀರಾ ಅಥವಾ ನಿಮಗೆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅಥವಾ ಅನಾರೋಗ್ಯ ಇದೆ ನಿಮಗೆ ಅಥವಾ ಶತ್ರು ಕಾಟ ಇದೆ ಇದೆಲ್ಲ ಒಂದು ಇಂಪ್ಯಾಕ್ಟ್ ಇರ್ತದೆ ಅದರಲ್ಲಿ ಓಕೆ ಅದು ಯಾವುದು ಇಲ್ಲ ಅಂದಾಗ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಡ್ತೀರಾ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ನಮಸ್ತೆ ಮಂಗಳೂರಿಂದ ಚಂದ್ರಶೇಖರ್ ಅಂತ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಅದು ಮಗಳ ಗಂಡ ಕಟ್ಟಾಗಿದೆ ಯಾರಿಗೆಲ್ಲ ಕರೆ ಸಿಗ್ತಾ ಇಲ್ಲ ಅದು ಕರೆ ಕಟ್ ಆಗ್ತದೆ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ನಾನು ಮಂಗಳವಾರ ಮತ್ತು ಆದಿತ್ಯವ್ರ ಜೊತೆ ಕಟ್ಪಾಡಿಯಲ್ಲಿ ಇರ್ತೇನೆ ಅವೈಲೇಬಲ್ ಇರ್ತೇನೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೇನೆ ಯಾರ ಜಾತಕ ತೋರಿಸ್ಬೇಕು ತನ್ನಿ ಅಂತ ಹೇಳ್ತೇನೆ ಅಲ್ವಾ ಒಂದು ಬಾರಿಗೆ ನಾನು ಇಬ್ಬರ ಜಾತಕ ಮಾತ್ರ ನೋಡ್ತೇನೆ ಎರಡು ಜಾತಕ ಅದಕ್ಕಿಂತ ಹೆಚ್ಚು ನೋಡೋಲ್ಲ ತೋ ನೋಡಿ ನೀವು ಡೀಟೇಲನ್ನು ಪಡ್ಕೊಂಡು ಹೋಗ್ಬೋದು ಏನೂ ತೊಂದರೆ ಇಲ್ಲ ಕೆಲವರೆಲ್ಲ ಬರ್ತಾರೆ ಮಾರೆ ಏನು ಗೊತ್ತಾ ಇಡೀ ಫ್ಯಾಮಿಲಿ ಜಾತಕ ತೊಗೊಂಡು ಬರ್ತಾರೆ ಅಲ್ವಾ ಅದರಲ್ಲಿ ಕೆಲವರೆಲ್ಲ ಹತ್ತು ಹದಿನೈದು ಜಾತಕ ಇರ್ತದೆ ಕೆಲವರೆಲ್ಲ ಐದಾರು ಜಾತಕ ಸೊ ಅದೆಲ್ಲ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗುತ್ತಾ ರೈಟ್ ಸೈನ್ ಅದು ಯಾಕೆ ತರ್ತೀರಾ ಹಾಗೆಲ್ಲ ಅಲ್ವಾ ನಿಮಗೆ ಒಳ್ಳೆ ಪ್ರಿಡಿಕ್ಷನ್ ಸಿಗಬೇಕು ಪರಿಹಾರ ಸಿಗಬೇಕಂದ್ರೆ ಒಂದು ಅಥವಾ ಎರಡು ಜಾತಕ ಅಷ್ಟೇ ತರಬೇಕು ಅಲ್ವಾ ನೆಕ್ಸ್ಟ್ ಬೇಕಾದ್ರೆ ನೆಕ್ಸ್ಟ್ ಟೈಮ್ ತಾನೇ ನೀವು ಏನು ತೊಂದರೆ ಇಲ್ಲ ಅವಾಗ ಏನಾಗುತ್ತೆ ನಮಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಮತ್ತೆ ನಿಮಗೆ ಕೂಡ ಏನಾಗುತ್ತೆ ಅದು ಅರ್ಥಾನು ಆಗುತ್ತೆ ಪರಿಹಾರಗಳು ಕೂಡ ವರ್ಕ್ ಆಗಲಿಕ್ಕೆ ಶುರು ಆಗ್ತವೆ ಒಳ್ಳೆ ರಿಸಲ್ಟ್ ಅನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಗೊತ್ತಾಯ್ತು ಆರನೇ ಮನೆಗೆ ಗೊತ್ತಾಯ್ತಾನ ಈಗ ನಿಮಗೆ ಹಾಗೆ ನೋಡಿ ಈಗ ಗೊತ್ತಾಯ್ತು ನಿಮಗೆ ದುಡ್ಡು ಎಲ್ಲಿಂದ ಬರ್ಬೇಕಂತ ಹೋಗೇನಾ ಹಾಗಾದ್ರೆ ಎದುರ್ನ ಪಾರ್ಟಿಂದ ದುಡ್ಡು ಬರ್ಬೇಕಾದ್ರೆ ಸಿಕ್ಸ್ ಹೌದು ಚೆನ್ನಾಗಿರ್ಬೇಕು ಆರನೇ ಮನೆ ಹಾಗಾದ್ರೆ ಯಾರ ಜೊತೆ ಅದು ದುಶ್ಮನ್ ಇದ್ರೆ ಅಲ್ವಾ ಯಾರ ಜೊತೆ ದುಶ್ಮನ್ ಉಂಟು ನಿಮಗೆ ದುಡ್ಡು ಬರಲಿಕ್ಕೆ ಬಿಡಲ್ಲ ಅಲ್ವಾ ನಿಮಗೆ ಅನಾರೋಗ್ಯ ಇದೆ ತುಂಬಾ ಅದನ್ನು ಸರಿ ಮಾಡಿಕೊಳ್ತಾ ಇಲ್ಲ ನೀವು ಅಲ್ವಾ ಅದಕ್ಕೆ ಮಾಡ್ತಾ ನಿಮಗೆ ದುಡ್ಡು ಬರಲ್ಲ ರೈಟ್ ಆನಂದ್ರೆ ನಿಮಗೆ ವಿಪರೀತ ಸಾಲ ಇದೆ ಅದು ಇ ಎಂ ಐ ಕಟ್ಲಿಕ್ಕೆ ಏನಾಗ್ತಾ ಇಲ್ಲ ಪ್ರಾಬ್ಲಮ್ ಇ ಎಂ ಐ ಕಟ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಇ ಎಂ ಐ ಕಟ್ಲಿಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಹಾಗಾದ್ರೂ ಕೂಡ ದುಡ್ಡು ಬರಲ್ಲ ಅಂತ ಆಯ್ತು ಅಲ್ಲ ದುಡ್ಡು ಬಂದ್ರೆ ನೀವು ಇ ಎಂ ಐ ಕಟ್ಟುವುದಿಲ್ಲ ಇದು ಪರಿಸ್ಥಿತಿ ಹಾಗಾದ್ರೆ ಇದನ್ನು ಕ್ಲೆನ್ಸಿಂಗ್ ಹೇಗೆ ಡೊನೇಟ್ ಮಾಡುದರ ಮುಖಾಂತರ ಪಶು ಪಕ್ಷಿಗಳಿಗೆ ಯಾವುದಕ್ಕೂ ಬೇಕಾದ್ರೂ ಡೊನೇಟ್ ಮಾಡಿ ಅನಾಥಾಶ್ರಮದಲ್ಲಿ ಡೊನೇಟ್ ಮಾಡಿ ಸಣ್ಣ ಮಕ್ಕಳಿಗೆ ಡೊನೇಟ್ ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇನ್ನು ನಿಮ್ಮ ಆರನೇ ಮನೆಯನ್ನು ಆರನೇ ಮನೆ ನಿಮ್ಮ ತಾಯಿಯ ಸಿಬ್ಲಿಂಗ್ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಹಾಗಾದ್ರೆ ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ನಿಮ್ಮ ಸಂಬಂಧಗಳನ್ನ ಬಹಳ ಒಂದು ಅದಣೀಯ ರೀತಿಯಲ್ಲಿ ಅವ್ರ ಜೊತೆ ಸಂಬಂಧಗಳನ್ನ ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾರಾದರೂ ಹಾಸ್ಪಿಟಲ್ ಅಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ ಈಗ ಅವರಿಗೆ ಹಾಸ್ಪಿಟಲ್ ಅಲ್ಲಿದ್ದಾರೆ ಅವ್ರಿಗೆ ಎಲ್ಲೊಂದು ಕಡೆ ಅವರಿಗೆ ಈ ಮದ್ದು ಆಡ್ತಾನೆ ಇಲ್ಲ ಅವ್ರಿಗೆ ಅವರ ಒಂದು ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಥವಾ ಏನೋ ಕೋಮದಲ್ಲಿದ್ದಾರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಅವಾಗ ತಾಯಿಯ ಒಡ ಹುಟ್ಟಿದವರ ಮುಖಾಂತರ ಏನಾದರೂ ನೀವು ಕೊಡಿಸಿದಾಗ ಅಥವಾ ಅವ್ರಿಗೆ ಮಾತಾಡುವ ತಾಕತ್ತಿದೆ ಹಾಸ್ಪಿಟಲಲ್ಲಿ ಇದ್ಕೊಂಡು ತಾಯಿಯ ಒಡಹುಟ್ಟಿದ ಜೊತೆಗೆ ಮಾತಾಡಿಸಿದಾಗ ಮೇ ಬಿ ಅವ್ರಿಗೆ ಅದು ಯಾವ ರೀತಿ ಟ್ರೀಟ್ಮೆಂಟ್ ಅವರ ಬಾಡಿ ಗೆ ಬಾಡಿ ರೆಸ್ಪಾನ್ಸ್ ಮಾಡಬೇಕು ಅದು ಮಾಡುತ್ತೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಬೇಗನೆ ಅನಾರೋಗ್ಯದಿಂದ ಮುಕ್ತರಾಗಿ ಬರ್ತಾರೆ ನೋಡಿ ಇದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಯಾರೆಲ್ಲ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಸಂಬಂಧಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಲ್ವಾ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ತಾರೆ ಯೋಗಕ್ಷೇಮ ವಿಚಾರ ಮಾಡ್ತಾರೆ ಅವ್ರಿಗೆಲ್ಲ ಆರನೇ ಮನೆ ಬಹಳ ಚೆನ್ನಾಗಿ ಕ್ಲೆನ್ಸಿಂಗ್ ಆಗಿರ್ತದೆ ಅದರ ಮುಖಾಂತರ ದುಡ್ಡು ಕೂಡ ಬರುತ್ತೆ ನಿಮಗೆ ಸಾಲ ಸೋಲ ಇದ್ರೂ ತೀರಿ ಹೋಗುತ್ತೆ ಶತ್ರು ಕಾಟ ನಿವಾರಣೆ ಆಗುತ್ತೆ ಇನ್ನೇನು ಬೇಕು ಇಷ್ಟೆಲ್ಲ ಆದಾಗ ಎಲ್ಲ ಇರುವುದು ಅಲ್ಲಿಂದಲ್ಲಿ ತಾನೆ ಅರಿಷಡ್ ವೈರಿಗಳಲ್ಲಿರ್ತಾರೆ ಕಾಮ ಕ್ರೋಧ ಮೋಹ ಲೋಭ ಮದ ಮಸರ ಅಲ್ಲಿನೇ ಇರ್ತಾರೆ ತಾನೆ ಸೊ ಇನ್ನೊಂದು ವಿಚಾರ ಏನು ಗೊತ್ತಾ ನಿಮಗೆ ಈಗ ಈಗ ಕೆಲವರಲ್ಲಿ ಹೇಳ್ತಾರಪ್ಪ ಕಾಮ ಕ್ರೋಧ ಮೋಹ ಲೋಭ ಎಲ್ಲ ಬಿಡ್ಬೇಕು ಆಗ್ ಬಿಡ್ಬೇಕು ಇಡ್ಬೇಕು ಓಕೆನಾ ನೀವ್ ಎನ್ಸ್ಕೊಳ್ಳಿ ಕಾಮ ಕ್ರೋಧ ಮೋಹ ಲೋಭ ಮದ ಮಸರ ಬಿಡ್ಲಿಕ್ಕೆ ಆಗುತ್ತಾ ನೋ ಚಾನ್ಸೇ ಇಲ್ಲ ಬಿಡ್ಲಿಕ್ಕೆ ಒಂದು ವೇಳೆ ಬಿಟ್ಟರೆ ಅಂತ ಹೇಳ್ಕೊಳ್ಳೋದು ಯಾತೋ ನೀವು ಜೀವಂತವಾಗಿ ಇರೋದಿಲ್ಲ ಒಂದನೇದಾಗಿ ಎರಡನೇದಾಗಿ ನೀವು ಇಲ್ಲಿ ಇರುವುದೇ ಇಲ್ಲ ಓಕೆನಾ ಕಾಮಕ್ರೋಧ ಮೋಹಾಲೋಭ ಬಿಟ್ಟರೆ ನೀವು ಯಾತೋ ಇಲ್ಲಿರುವುದಿಲ್ಲ ಯಾತೋ ನೀವು ಜೀವಂತವಾಗಿರುವುದಿಲ್ಲ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹೇಳಿ ಯಾಕಂದರೆ ಕಾಮನೆಗಳಿಲ್ಲ ಅಂದರೆ ಜೀವನನೇ ಮುಂದುವರಿಯೋದಿಲ್ಲ ಅಲ್ವಾ ಸಾಧ್ಯನೇ ಇಲ್ಲ ತಾನೇ ಬಟ್ ಅದೆಲ್ಲವೂ ಕೂಡ ಕ್ರೋಧ ಮೋಹಾಲೋಭ ಮದ ಮಸರ ಏನಿದೆ ಅದು ಮರ್ಯಾದೆಯ ಚೌಕಟ್ಟಿನೊಳಗೆ ಪ್ರಯೋಗ ಮಾಡಬೇಕಾಗುತ್ತೆ ಅನ್ಯಥಾ ಸಾಧ್ಯನೇ ಇಲ್ಲ ಲೈಫೇ ಇರುವುದಿಲ್ಲ ಅಂತ ಇಂಡಿಕೇಶನ್ ಅಲ್ವಾ ಕೆಲವೆಲ್ಲ ಆಧ್ಯಾತ್ಮ ಕೇಂದ್ರಗಳಲ್ಲಿ ಇದನ್ನೆಲ್ಲ ಹೇಳ್ತಾ ಇರ್ತಾರೆ ಕಾಮ ಕ್ರೋಧ ಮೋಹ ಒಬ್ಬ ಎಲ್ಲ ಬಿಡಬೇಕಂತ ನೀವು ಬಿಟ್ಟಿದ್ದೀರಾ ಈಗ ರೈಟಾ ನಿಮ್ಮಲ್ಲಿ ಕಾಮ ಕ್ರೋಧ ಒಬ್ಬ ಮೋಹ ಎಲ್ಲ ಬಿಟ್ಟಿದ್ದೀರಾ ನೀವು ನಿಮಗೆ ಕಾಮನೆಗಳಿಲ್ವಾ ಮತ್ತೆ ಯಾಕೆ ಆಶ್ರಮ ಮಾಡಿದ್ವಿ ನೀವು ಕಾಮನೆಗಳಿರುವುದಂತ ಆಶ್ರಮ ಮಾಡಿದ್ದು ಆಸೆ ಉಂಟುದೇ ನಿಮಗೆ ಜನರು ಬರಬೇಕು ಅಲ್ವಾ ಸ್ವಲ್ಪ ದುಡ್ಡು ಮಾಡಬೇಕು ಅಲ್ವಾ ನೀವು ಕಾಮನೆಗಳ್ ಇಟ್ಟುಕೊಂಡೇ ಆಶ್ರಮ ಮಾಡಿದ್ದೀರಾ ಒಂದು ವೇಳೆ ಕಾಮನೆಗಳು ಇಲ್ಲ ನೀವು ಆಶ್ರಮ ಮಾಡೋ ಪ್ರಶ್ನೆಯೇ ಇಲ್ಲ ಅಲ್ವಾ ನೀವು ಇಲ್ಲಿಂದ ಎಲ್ಲಿ ಹೋಗ್ತೀರಾ ಹಿಮಾಲಯಕ್ಕೆ ಹೊಟ್ಟು ಹೋಗ್ತೀರಾ ಅದು ಕೂಡ ಎಲ್ಲ ಬಟ್ಟೆ ತೆಗೆದು ಬಿಟ್ಟು ಕೊಟ್ಟೋಗ್ತೀರಾ ಯಾಕಂದರೆ ಕಾಮನೆಗಳೇ ಇಲ್ಲ ಅರ್ಥ ಆಗುತ್ತಾ ನಿಮಗೆ ಸೊ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸುಮ್ ಸುಮ್ಮನೆ ಏನೇನೋ ಕೇಳಿಸ್ಕೊಳ್ಳೋದಲ್ಲ ಮೋಹ ಲೋಭ ಬಿಡಿ ಅದು ಬಿಡಲಿಕ್ಕೆ ಆಗುವುದೂ ಇಲ್ಲ ಸಾಧ್ಯನೂ ಇಲ್ಲ ಬಟ್ ಮರ್ಯಾದೆ ಚೌಕಟ್ಟಿನ ಒಳಗಡೆ ಅದನ್ನು ಪ್ರಯೋಗ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಓಕೆನಾ ನಾನೆಲ್ಲ ಇದ್ದು ನೋಡಿ ಬಂದ ಇದನ್ನೆಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಹಂಚಿಕೊಳ್ತಾ ಇದ್ದೀನಿ ಯಾಕಂದ್ರೆ ಅಲ್ಲಿರುವವರಿಗೆ ಅದು ಜಾಸ್ತಿನೇ ಜಾಸ್ತಿ ಅಲ್ಲಿರುವಂತ ಹೆಚ್ಚು ಇರ್ತದೆ ಕಾಮ ಕ್ರೋಧ ಮೋಹ ಲೋಭ ಎಲ್ಲ ರೈತನೇ ಅವರಲ್ಲಿ ಎಷ್ಟು ಕ್ರೋಧ ಇರ್ತದೆ ನೀವೇನೋ ಸ್ವಲ್ಪ ಮಾತಾಡಿದ್ರೆ ಫೈಟಿಂಗ್ ಮಾಡಲಿಕ್ಕೆ ಬರ್ತಾರೆ ಈ ಪರಿಸ್ಥಿತಿ ಇರುತ್ತೆ ಹೇಗೆ ಬಿಟ್ಟಿರ್ತೀರಾ ನೀವೇ ಸರಿ ಇಲ್ಲ ಬೇರೆಯವರಿಗೆ ಏನು ಬುದ್ಧಿ ಹೇಳ್ತೀರಾ ಇದು ಪರಿಸ್ಥಿತಿ ಓಕೆನಾ ಅದಕ್ಕೆ ಆರನೇ ಮನೆಯಲ್ಲಿ ಇದೆಲ್ಲ ಇರುವುದರಿಂದ ಬಟ್ ನೀವಲ್ಲಿ ಡೊನೇಟ್ ಮಾಡೋದ್ರ ಮುಖಾಂತರ ಒಂದಷ್ಟು ಜನರಿಗೆ ಹೆಲ್ಪ್ ಮಾಡೋದ್ರ ಮುಖಾಂತರ ಆನಂತರ ನಿಮ್ಮ ತಾಯಿಯ ಒಡ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ ಆರನೇ ಮನೆಯ ಕಲಂಜಿ ಮಾಡಿ ಇಟ್ಕೊಳ್ಬೋದು ಬಹಳ ಫೇವರಬಲ್ ಆಗುತ್ತೆ ಆ ಮೂಮೆಂಟ್ ನೋಡಿ ದುಡ್ಡು ಬರುತ್ತಾ ಇಲ್ವಾ ನಿಮಗೆ ಖಂಡಿತ ದುಡ್ಡು ಬರುತ್ತೆ ಇದ್ದ ಸಮಸ್ಯೆಗಳು ದೂರ ಯಾಕಂದ್ರೆ ಆರನೇ ಮನೆಯೇ ಸಮಸ್ಯೆಗಳ ಆಗಾರ ಅರ್ಥ ಆಯ್ತು ನಿಮಗೆ ಸಿಕ್ಸ್ ಹೌಸ್ ಸಮಸ್ಯೆಗಳ ಆಗಾರ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಅದೇನೋ ಪೆಂಡಿಂಗ್ ಕರ್ಮ ಆರನೇ ಮನೆಯಲ್ಲಿ ಉಂಟು ಅದನ್ನು ತೀರ್ಚಿಕೆ ಬಂದಿರ್ತೀರ ಅದಕ್ಕೆ ಸಫರ್ ಆಗಿರ್ತೀರ ಕೆಲವರು ಅನಾರೋಗ್ಯದಿಂದ ಹೊರಟೋಗ್ತಾರೆ ಇನ್ನು ಕೆಲವರು ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇನ್ನು ಕೆಲವರಿಗೆಲ್ಲ ಶತ್ರು ಕಾಟದ್ದು ಶತ್ರುವಿನ ಮುಖಾಂತರ ಹತರಾಗ್ತಾರೆ ಏನು ಪೆಂಡಿಂಗ್ ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಒಂದು ಕರ್ಮ ನಿಮ್ಮ ಆರನೇ ಮನೆಯಲ್ಲಿದೆ ಅಥವಾ ಕನ್ಯಾ ರಾಶಿಯಲ್ಲಿದೆ ಅದಕ್ಕೆ ಆ ಇಂಪ್ಯಾಕ್ಟ್ ಅಲ್ಲಿ ಬಹಳ ಬ್ಯಾಡ್ ಆಗಿ ಕ್ರಿಯೇಟ್ ಆಗಿರ್ತದೆ ಹಾಗಾದ್ರೆ ಹೇಗೆ ಮೇಂಟೈನ್ ಮಾಡ್ಬೇಕು ಹೇಳಿಕೊಟ್ಟಿದ್ದೇನೆ ಇನ್ನೇನ್ ಮಾಡ್ಬೋದು ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ನಮಸ್ತೆ ಯಾರ್ ಮಾತಾಡ್ತಿದ್ರೆ ರಕ್ಷಿತಾ ಹರ್ಷಿತಾ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಮಗಳ ಹೆಸರು ಹುಟ್ಟಿದ ದಿನಾಂಕ 22 4 1997 ಮೊದಲು ಹೆಸರು ಏನು ತಾಯಿ ನಕ್ಷತ್ರ ತುಲಾ ಚಿತ್ರ ನಕ್ಷತ್ರ ತುಲಾ ರಾಶಿ ಅಮ್ಮ ಮೊದಲು ಮಗಳ ಹೆಸರು ಹೇಳಿ ತಾಯಿ ಋಷಿಕಾ ರಿಷಿಕಾ ಹಾ ನೀವು ದೊಡ್ಡ ತಪ್ಪು ಮಾಡ್ತೀರಮ್ಮ ಒಂದು ಹೇಳುವಾಗ ಅದು ಸಿಸ್ಟಮೆಟಿಕ್ ಆಗಿ ಹೇಳ್ತಾ ಹೋಗ್ಬೇಕು ಡೇಟ್ ಆಫ್ ಬರ್ತ್ ಮೊದಲು ಹೆಸರು ಡೇಟ್ ಆಫ್ ಬರ್ತ್ ಟೈಮ್ ಆ ಬರ್ತ್ ಪ್ಲೇಸ್ ಆ ಬರ್ತ್ ಫಿನಿಶ್ ಆನಂತ ಪ್ರಶ್ನೆ ಓಕೆನಾ ಓಕೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ ಅಮ್ಮ

ಪರವಾಗಿಲ್ಲ ಋಷಿಕೆ ಮದುವೆಂಟಿಗೆ ಸ್ವಲ್ಪ ಹಿಂದೆ ಹಿಂದೆ ಅಲ್ಲ ನೆಂಟಸ್ಗೆ ಹಿಂದೆ ಆಗ್ಲಿಮ್ಮ ಪರವಾಗಿಲ್ಲ ಯಾಕಂದ್ರೆ ಸಪ್ತಮದಲ್ಲಿ ಶನಿ ಮಹಾರಾಜ ನಮ್ಮ ಡಿಲೇ ಮಾಡಿಸ್ತಾನಂತ ಉಂಟು ಎರಡ್ ಸಾವಿರದ ಇಪ್ಪತ್ನಾಕು ಆಗಸ್ಟ್ ಬರ್ಬೇಕಮ್ಮ ಆ ನಂತರ ಮದುವೆ ಆಗುತ್ತೆ ಅವರಿಗೆ ಓಕೆನಾ ಅಲ್ಲಿ ಪ್ರಯತ್ನ ಮಾಡಿ ನಾನ್ ಬೇಡ ಅಂತ ಹೇಳಲ್ಲ ಬಟ್ ಮದುವೆಗೆ ಸಂಬಂಧಪಟ್ಟಂತೆ ಈಗ ಒಳ್ಳೆ ಲಕ್ಷಣ ಯಾಕಂದ್ರೆ ಗುರುವಿನಲ್ಲಿ ಕೇತು ಬುಕ್ತಿ ನಡೀತಾ ಉಂಟು ಮದುವೆ ಡಿಸ್ಕನೆಕ್ಟ್ ಆಗುತ್ತೆ ಅಥವಾ ನೀವೇನ್ ಮಾತಾಡ್ತಿರೋ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ನೋಡಿಮಾ ನಿಮ್ಮ ಮಗಳು ತುಂಬಾನೇ ಯಾಕೋ ಗೊತ್ತಿಲ್ಲ ಅವರು ನಿಮ್ಮ ಮಗಳು ಮಾನಸಿಕ ರೀತಿಯಲ್ಲಿ ದ್ವಂದ್ವದಲ್ಲಿದ್ದಾಳಮ್ಮ ಅವಳು ದುಃಖ ಪಡ್ಕೊಂಡಿದ್ದಾಳೆ ಕೇಳಿ ನೋಡಿಮ್ಮ ಅವಳಿಗೆ ಗೊತ್ತಾಯ್ತಮ್ಮ ಅಲ್ಲ ನೆಂಟಸಿಗೆ ಬರುದು ಅದು ಸೆಕೆಂಡರಿಮ್ಮ ಈಗ ನಿಮ್ಮ ಮಗಳು ದುಃಖದಲ್ಲಿ ಅದಕ್ಕೆ ಅದಕ್ಕೇನ್ ಮಾಡುದು ಈಗ ಅವಳೇನೋ ಚಿಂತೆಯಲ್ಲಿ ಇದ್ದಾಳೆ ಅದೇನೋ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅವಳು ಮೊದಲ ಅವಳನ್ನ ಸರಿಪಡಿಸಿ ಆನಂತರ ಆಟೋಮೆಟಿಕ್ಲಿ ಬರ್ಬೋದು ರೈಟ್ ಹಾ ಯಾಕಂದ್ರೆ ನಾನು ಸಮಯ ಕೊಟ್ಟೆ ಯಾವಾಗ ಗುರುವಿನಲ್ಲಿ ಭುಕ್ತಿ ಬರ್ಬೇಕಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ನಂತರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಮೂಮೆಂಟ್ ಅಲ್ಲಿ ಆಗಿದೆ ಬಟ್ ಈಗ ಮಗಳನ್ನ ಸಮಾಧಾನ ಮಾಡುವಂತದ್ದು ಅವಳಲ್ಲಿ ಏನು ವಿಚಾರ ಉಂಟು ಅದನ್ನ ಕೇಳಿಸಿಕೊಳ್ಳುವಂತದ್ದು ಅವಳಿಗೆ ಸಮಾಧಾನ ಹೇಳುವಂತದ್ದು ಒಳ್ಳೆ ರಿಸಲ್ಟ್ ಕ್ರಿಯೇಟ್ ಮಾಡ್ತಮ್ಮ ಓಕೆ ಒಳ್ಳೇದಾಗಲಿಮ್ಮ ಹೋಗ್ಬನ್ನಿ ಕರೆ ಮಾಡಲಿಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನೀವು ಅದನ್ನ ಪರಿಗಣಿಸುದಿಲ್ಲ ಮದುವೆಗೆ ಎಲ್ಲಿ ಹೋಗುದು ಏನು ತೊಂದರೆ ಇದೆ ಏನ್ ತೊಂದರೆ ಇದೆ ನನಗೆ ಗೊತ್ತಿದೆ ರೈಟ್ ತಾನೆ ಓಕೆನಾ ಬಟ್ ನೀವ್ ಕೇಳಿ ನೋಡಿ ಅಲ್ವಾ ಏನ್ ತೊಂದರೆ ಇದೆ ದುಃಖ ಪಡ್ತಿದ್ಯಮ್ಮ ನೀನು ಅಲ್ವಾ ಅದನ್ನ ಕೇಳಿಸ್ಕೊಳ್ಳಿ ಓಕೆ ಗೊತ್ತಾಯ್ತು ಓಕೆ ಹಾಗಾದ್ರೆ ಆರ್ನೇಲಿ ವಿಷಯ ಒಂದಷ್ಟು ಗೊತ್ತಾಯ್ತಾ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ದುಡ್ಡು ಬರಬೇಕಲ್ಲ ಬೇರೆಯವರಿಂದ ಹಾಗಾದ್ರೆ ನೀವೇನ್ ಮಾಡ್ಬೇಕು ಈಗ ಗೊತ್ತಾಯ್ತಾ ತಕ್ಕ ಮಟ್ಟಿಗೆ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿದ್ದೇನೆ ಅಲ್ವಾ ಸೊ ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡ್ಲಿಕ್ಕೆ ನೋಡಿ ನೀವು ಗೆಲ್ತಿರೋ ಲೈಫನ್ನ ಬಹಳ ಚೆನ್ನಾಗಿರುತ್ತದೆ ಓಕೆನಾ ಗೊತ್ತಾಯ್ತು ನೆಕ್ಸ್ಟ್ ಬಂದ ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡ್ಬೇಡ ಈಗ ಸೆಕೆಂಡ್ ನೋಡ್ ಸೆವೆನ್ ಥೌಸಲ್ಲಿ ಅಲ್ಲಿ ಬಂದಾಗ ಏನಾಗುತ್ತೆ ಏಟ್ ಹೌಸಲ್ಲಿ ಅಲ್ಲಿ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೇನೆ ಬಟ್ ವಾಸ್ತು ಬಗ್ಗೆ ಮಾತಾಡಬೇಡ ಏನ್ ಗೊತ್ತಾ ಈಗ ತುಂಬಾ ಜನರ ಪ್ರಶ್ನೆ ಅದೇ ಹಣ ಉಳಿದಿಲ್ಲ ಹಣ ಉಳಿದಿಲ್ಲ ಮನೆಯಲ್ಲಿ ಇರದಿಲ್ಲ ರೈಟ್ ತಾನೆ ಓಕೆನಾ ಸೊ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಕಬಾಡ್ಗಳು ಇವೆ ನೋಡ್ಕೊಳ್ಳಿ ಓಕೆನಾ ಎಷ್ಟು ಕಬಾಡ್ಗಳನ್ನು ಇಟ್ಟಿದ್ದು ಗಾದ್ರೇಜ್ ಇರ್ಬೋದು ಬೇರೆ ಮರದ ಕಬಾಟೆಲ್ಲ ಅದನ್ನು ನೋಡ್ಕೊಳ್ಳಿ ಓಕೆನಾ ಅದನ್ನೊಮ್ಮೆ ಓಪನ್ ಮಾಡಿ ನೀವು ಓಕೆನಾ ನಿಮ್ಮ ಮರದ ಕಬಾಟ್ಗಳು ಏನೇ ಇದ್ರು ಕಬಾಡ್ಗಳು ಓಪನ್ ಮಾಡಿ ಓಕೆನಾ ಓಪನ್ ಮಾಡಿ ನನಗೆ ಹೇಳಿ ಅಲ್ವಾ ಸರ್ ನಮ್ಮ ಕಬಾಟ್ ಖಾಲಿ ಇದೆ ಅಂತ ನೋಡಿ ಯಾರಾದರೂ ಹೇಳ್ತಾರ ನೋಡೋಣ ರೈಟಾ ಓಕೆನಾ ಸರ್ ನಮ್ಮ ಮನೆಯಲ್ಲಿ ಕಬಾಟ್ ತಂದಿಟ್ಟಿದ್ದೇವೆ ಖಾಲಿನೇ ಉಂಟು ಈಗ ರೈತನ ಏನು ಬಟ್ಟೆಗಟ್ಟಿ ಇಡಲಿಲ್ಲ ಏನಿಲ್ಲ ಸರ್ ಎಲ್ಲ ಖಾಲಿ ಸರ್ ನೋಡೋ ಒಮ್ಮೆ ಹೇಳಿ ನೋಡಿ ಚಾನ್ಸ್ ಉಂಟು ಹೇಳಲಿಕ್ಕೆ ನಿಮ್ಮ ಹತ್ರ ನೋ ಚಾನ್ಸ್ ಎಲ್ಲೆಲ್ಲ ಕಬಾಟ್ ಇದೆ ಎಲ್ಲೆಲ್ಲ ಟಿಜೋರಿ ತಂದು ಇಟ್ಕೊಂಡಿರೋ ಸಾರಿ ಎಲ್ಲೆಲ್ಲ ಕಬಾಟ್ ಇಟ್ಕೊಂಡಿದ್ದೀರಾ ಎಲ್ಲೆಲ್ಲ ಅಲ್ವಾ ವಾರ್ಡ್ರೋಬ್ ಮಾಡ್ಕೊಂಡಿದ್ದೀರಾ ಅದರಲ್ಲೆಲ್ಲ ಕಡೆ ಕೂಡ ಬಟ್ಟೆ ಇದೆ ಅಲ್ವಾ ಅಗತ್ಯಕ್ಕಿಂತ ಹೆಚ್ಚು ಬಟ್ಟೆನೂ ಇದೆ ಬೇರೆ ಸಾಮಾನುಗಳು ಕೂಡ ಇದೆ ಯಾವುದು ಕೂಡ ಕಾಲಿಲ್ಲ ಈವನ್ ಒಂದು ಡ್ರಾವರನ್ನು ಅನ್ನ ನೋಡಿ ನೋಡೋದು ಇರಲಿ ನಿಮ್ಮ ಡ್ರಾವರ್ ಇಲ್ಲ ತಾನೆ ಅದರಲ್ಲಿ ಒಂದಷ್ಟು ಕಚರೂ ಇರ್ತದೆ ಒಂದಷ್ಟು ಬುಕ್ಸ್ ಇರ್ತದೆ ಇನ್ನೊಂದು ಸ್ಟೆಪ್ಲರ್ ಇರ್ತದೆ ಇನ್ನೇನು ಇರ್ತದೆ ಅಲ್ವಾ ಮಕ್ಕಳ ಇರ್ತದೆ ಪೆನ್ ಇರ್ತದೆ ಪೆನ್ಸಿಲ್ ಇರ್ತದೆ ಎಲ್ಲ ಡ್ರಾವರನ್ನು ಅನ್ನು ನೋಡಿ ನೀವು ಇರುತ್ತೆ ಎಲ್ಲ ಇರುತ್ತೆ ತಾನೆ ಅದು ಇದು ಟೆಕ್ನಿಕ್ ಅಂತ ಹೇಳಿ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ನೀವು ಮನೆಯಲ್ಲಿ ಏನು ಮಾಡಬೇಕು ಹಣಕಾಸು ಬೇಕು ಅಂದಾಗ ಅಲ್ವಾ ಹಣಕಾಸು ಬೇಕು ಒಂದು ಸಣ್ಣ ತಿಜೋರಿ ರೈಟ್ ಒಂದು ಸಣ್ಣ ತಿಜೋರಿ ಈಗ ನಿಮಗೆ ಗಾದ್ರೇಜ್ನ ತಿಜೋರಿ ಬೇರೆ ಬೇರೆ ಕಂಪನಿದು ಸಿಗ್ಬೋದು ಪರವಾಗಿಲ್ಲ ಹೈ ಕ್ವಾಲಿಟಿದು ತನ್ನಿ ಒಂದು ಹತ್ತು ಸಾವಿರಕ್ಕೆ ಒಂದು ಒಳ್ಳೆಯ ಸಣ್ಣ ತಿಜೋರಿ ಸಿಗುತ್ತೆ ನಿಮಗೆ ಆ ತಿಜೋರಿ ಅದು ಇದು ನಿಮರಕಲ್ ಅಂದರೆ ಡಿಜಿಟಲ್ ಆಗಿರಬೇಕು ಡಿಜಿಟಲ್ ತಿಜೋರಿ ತನ್ನಿ ಅಂತ ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಹೇಗೆ ಸಾಧ್ಯನೋ ಹಾಗೆ ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತೇನೆ ಅದರಲ್ಲಿ ಸ್ವಲ್ಪ ಹಣವನ್ನು ಇಟ್ಟುಬಿಡಿ ನೋಡಿ ಒಂದು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ತಿಜೋರಿ ಇಟ್ಕೊಂಡಾಗ ದುಡ್ಡು ಮಾತ್ರ ಇಡಬೇಕು ಜ್ಯುವೆಲ್ರಿ ಅದರ ಜೊತೆಗೆ ಇಡಬಾರದು ಓಕೆನಾ ಜುವೆಲ್ರಿ ಇಟ್ಟಾಗ ಮೇ ಬಿ ನಿಮ್ಮ ದುಡ್ಡು ಉಳಿಯುವುದಿಲ್ಲ ಓಕೆನಾ ಜುವೆಲ್ರಿ ಬೇರೆನೆ ದಾರಿ ಮಾಡ್ಬೇಕು ಜ್ಯುವೆಲ್ರಿ ಬೇರೆ ಕಡೆನೆ ಇಟ್ಕೊಳ್ಬೇಕು ಬರೇ ತಿಜೋರಿಯಲ್ಲಿ ದುಡ್ಡು ಮಾತ್ರ ಇಟ್ಕೊಳ್ಬೇಕು ನೀವು ರೈಟ್ ತಾನೆ ಓಕೆನಾ ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಕಬಡ್ಡಿ ಇಟ್ಟಿದೆ ಇಟ್ಟಿದ್ದೀರಾ ವಾರ್ಡ್ ರೂಬ್ ಇದೆ ಅದೆಲ್ಲ ಹೇಗೆ ತುಂಬಿ ಹೋಗಿರುತ್ತೆ ನಿಮ್ಮ ತಿಜೋರಿ ಕೂಡ ಯಾವಾಗಲೂ ತುಂಬಿನೇ ಇರ್ತದೆ ರೈಟಾ ಓಕೆ ನಾನು ತುಂಬಿನೇ ಇರ್ತದೆ ಅಂದರೆ ಹಣಕಾಸು ಆಲ್ವೇಸ್ ನಿಮ್ಮ ಮನೆಯಲ್ಲಿ ಇರುತ್ತೆ ಅಂತ ಇಂಡಿಕೇಷನ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂದರೆ ನೀವು ತಿಜೋರಿಯನ್ನು ತಿಜೋರಿಯನ್ನು ತಂದಿಟ್ಟಿರೋದಿಲ್ಲ ಡ್ರಾವರಲ್ಲಿ ಹಣ ಇಟ್ಕೊಂಡಿರ್ತಾರೆ ಡ್ರಾವರಲ್ಲಿ ಹಣ ಇಟ್ಟಾಗ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಮಾತು ಹೇಳ್ತೀನಿ ಡ್ರಾವರಲ್ಲಿ ಹಣ ಇಟ್ಟಾಗ ಈಗ ತಿಜೋರಿಯಲ್ಲಿ ಏನು ಮಾಡ್ತೀರಾ ನೀವು ತಿಜೋರಿಯಲ್ಲಿ ಹೇಗಿಡಬೇಕಂದ್ರೆ ಹಣಕಾಸನ್ನು ಸ್ವಲ್ಪ ಹಣಕಾಸನ್ನ ನೀಡಿ ಅದು ಡಿಜಿಟಲ್ ಆಗಿರ್ತದೆ ಒನ್ ಟು ತ್ರೀ ಫೋರ್ ಅದಕ್ಕೆ ಪಾಸ್ವರ್ಡ್ ಹಾಕಿ ಅಥವಾ ಏರುಗತಿಯಲ್ಲಿ ಪಾಸ್ವರ್ಡ್ ಹಾಕಿ ನೀವೆಷ್ಟು ಬೇಕಾದ ಹಾಕೋದು ಪರವಾಗಿಲ್ಲ ಆರು ಏಳು ಎಂಟು ಒಂಬತ್ತು ಹಾಗೆ ಕೂಡ ಹಾಕಬಹುದು ಒಂದು ಎರಡು ಮೂರು ನಾಲ್ಕು ಹಾಗೆ ಏರ್ ಗತಿಯಲ್ಲಿ ಪಾಸ್ವರ್ಡ್ ಅನ್ನು ಹಾಕಿ ಅದನ್ನ ಇಟ್ಕೊಳ್ಳಿ ಓಕೆ ಆನಂತರ ಅಲ್ಲಿ ಹಣ ಹೇಗೆ ತೆಗಿತೀರಾ ಹಣವನ್ನು ಈ ರೀತಿ ತೆಗಿತೀರಾ ಓಕೆನಾ ಈ ರೀತಿ ರೈಟ್ ಈಗ ಹಣ ಉಂಟದ್ರಲ್ಲಿ ತಿಜೋರ್ಲಿ ಕೈಯಾಗಿ ಈ ರೀತಿ ಹಣ ತೆಗಿತೀರಾ ಇಸ್ ದ ಮಚ್ ಬೆಟರ್ ಅಂತ ಹೇಳ್ದೆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಈ ರೀತಿ ನೀವು ಹಣವನ್ನು ತೆಗೆದಾಗ ಅದೇ ನಿಮಗೆ ಡ್ರಾವರ್ ಇರುತ್ತಲ್ಲ ಡ್ರಾವರ್ ಅನ್ನು ಎಳೆಯುವುದು ಹೀಗೆ ಆದರೂ ಕೂಡ ಹಣವನ್ನು ಮೇಲೆ ತೆಗಿತೀರ ನೀವು ರೈಟ್ ಹಣವನ್ನು ಏನು ಮಾಡ್ತೀರಾ ಡ್ರಾವರಿಂದ ಮೇಲೆತ್ತಿ ತೆಗಿತೀರ ಅವಾಗೇಂದ್ರ ಅದು ಅಗ್ನಿತ್ವಕ್ಕೆ ಒಳಗಾಯ್ತು ಹಣ ಭಸ್ಮ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಅಥವಾ ಹಣಕಾಸು ಉಳಿಲಿಕ್ಕೆ ಅದು ಬಿಡುವುದಿಲ್ಲ ಹೀಗೆ ತೆಗೆಯುವುದೇನಿದೆ ನಿಮ್ಮ ಬಳಿಗೆ ಹರಿದು ಬರ್ತಾ ಉಂಟು ಹಣಕಾಸು ಅಲ್ವಾ ಪ್ರತಿ ಬಾರಿ ಕೂಡ ಹೀಗೆ ಹಣ ತೆಗಿತೀರಾ ಅದು ಜಲತತ್ವ ಕನ್ವರ್ಟ್ ಆಯ್ತು ಅಂದ್ರೆ ಹಣಕಾಸು ಇನ್ನೂ ಬರುತ್ತೆ ಅಂದ್ರೆ ಇಂಡಿಕೇಶನ್ ಅದೇ ಒಂದು ಡ್ರಾವರ್ ಅಲ್ಲಿ ಒಂದು ಹಣಕಾಸನ್ನು ಇಟ್ಟು ಅದನ್ನ ಈ ರೀತಿ ಎತ್ತಿ ಅಂದಾಗ ಅದು ಅಗ್ನಿ ತತ್ವಕ್ಕೆ ಕ್ರಿಯೇಟ್ ಆಯ್ತು ಈಗ ಸೊ ಏನಾಯ್ತು ಹಣಕಾಸು ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅದ ಇಂಡಿಕೇಶನ್ ಇದೆ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಒಂದು ಸಣ್ಣ ತಿಜೋರಿಯನ್ನು ಅದು ಶುಕ್ರವಾರ ದಿವಸ ವಿಶೇಷ ರೀತಿಯಲ್ಲಿ ತಂದಿಟ್ಕೊಂಡು ನೋಡಿ ಅಂತ ಹೇಳ್ತೇನೆ ನೋಡಿ ನಿಮ್ಮ ಮನೆಯಲ್ಲಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಫಿನಿಶ್ ಆಗಲಿಕ್ಕೆ ಶುರು ಆಗ್ತವೆ ಆನಂದರೆ ನಿನ್ನೆ ನಿಮಗೆ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ಯಾವ ರೀತಿಯಾಗಿ ನೀವು ಬೆಡ್ರೂಮನ್ನು ಕಿಚನ್ ಕಿಚನನ್ನು ನೀವು ಫಾಲೋ ಮಾಡಬೇಕು ಆನಂತರ ಗೋಡೆಗಳಿಗೆ ಹೇಗೆಲ್ಲ ಬಡಿಬೇಕೆಲ್ಲ ಹೇಳಿಕೊಟ್ಟಿದ್ದೇನೆ ಯಾರೆಲ್ಲ ಎಪಿಸೋಡನ್ನು ನಿನ್ನೆ ಎಪಿಸೋಡನ್ನು ನೋಡಿಲ್ಲ ಅದು ನಿಮಗೆ ದೈಜಿ ವಣ್ಣ ಯೂಟ್ಯೂಬ್ ಚಾನಲಲ್ಲಿದೆ ಅಲ್ಲಿ ಹೋಗಿ ನೀವು ಖಂಡಿತ ನೋಡಿ ಅಂತ ಹೇಳ್ದೆ ನೋಡ್ಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇನ್ನೊಂದೇನು ಗೊತ್ತಾ ಇದೆಲ್ಲ ವಿಚಾರಗಳಿದೆಯಲ್ಲ ಇದು ಖುದ್ದು ನಾನು ಫಾಲೋ ಮಾಡುವಂಥದ್ದು ಆನಂತರ ಇದನ್ನು ಖುದ್ದು ನಾನು ನೋಡಿರುವಂಥದ್ದು ಅನುಭವಿಸಿರುವಂಥದ್ದು ಯಾರ ಮನೆಗೆ ಹೋದರೂ ಕೂಡ ನಾನು ನೋಡ್ತೇನೆ ಅನ್ನೋದನ್ನ ತಿಜೋರಿಟ್ ಇದಾರಾ ಡ್ರಾವರಲ್ಲಿ ಇಟ್ಕೊಂಡು ಹಣ ತೆಗಿತಾರ ಇದನ್ನ ನಾನು ನೋಡ್ತೇನೆ ಅಲ್ವಾ ಇದು ಬಹಳ ವಿಶೇಷವಾಗಿದೆ ಈಗ ನೀವು ಒಂದು ಹೋಟೆಲ್ನ ಗಲ್ಲ ಉಂಟು ಅಂತ ಇಟ್ಕೊಳ್ಬೇಕು ಏನೋ ಹೋಟೆಲ್ನ ಗಲ್ಲ ಈಗ ನಿಮ್ಮ ಒಂದು ಬೇಕರಿ ಇದೆ ನಿಮ್ಗೆ ಒಂದು ಕಂಪನಿ ಇದೆ ಬೇಕರಿ ಇದೆ ಹೋಟೆಲ್ ಇದೆ ಏನು ಬೇಕಾದ್ರೂ ಕೂಡ ಅಲ್ಲಿ ಗಲ್ಲ ಹೀಗೇನೆ ಇರುತ್ತೆ ಇರುತ್ತೆ ತಾನೇ ಹೀಗೇನೆ ಅಲ್ವಾ ಈಗ ಅವರ ಗಲ್ಲ ತೆಗೆದಾಗ ಏನು ಕಾಣ ಸಿಗುತ್ತೆ ನಿಮಗೆ ಒಂದು ಲಿಂಬೆ ಹಣ್ಣು ಅಲ್ವಾ ಕಂಪಲ್ಸರಿ ಅದ್ರ ಒಳಗೆ ಉಂಟು ಒಂದು ಲಿಂಬೆ ಹಣ್ಣು ಅದ್ರ ಒಳಗೆ ಇರ್ತದೆ ರೈಟ್ ಆ ಪ್ರಸಾದ ಎಲ್ಲಿದ್ದು ದೇವರದೆಲ್ಲ ಪ್ರಸಾದ ಅದರೊಳಗೆ ಹಾಕಿ ಇಟ್ಟಿದ್ದೀನಿ ರೈಟ್ ತಾನೆ ಓಕೆನಾ ನಾನು ಹೇಳ್ತೀನಿ ಇದು ತಪ್ಪು ಅಂತ ಹೇಳ್ತೇನೆ ರೈಟಾ ಓಕೆನಾ ಅಲ್ಲಿ ಲಿಂಬೆ ಹಣ್ಣು ಪ್ರಸಾದ ಅದರೊಳಗೆ ಇಡುವುದಾಗ್ಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ಬೇಕಾದರೆ ಲಿಂಬೆ ಹಣ್ಣನ್ನು ಹೊರಗಡೆ ಇಟ್ಟುಕೊಳ್ಳಿ ಅಥವಾ ಹೊರಗಡೆ ಗ್ಲಾಸಲ್ಲಿ ಹಾಕಿ ಇಟ್ಕೊಳ್ಳಿ ನೆಗೆಟಿವಿಟಿಯನ್ನು ಅದು ಅಬ್ಸರ್ವ್ ಮಾಡಲಿಕ್ಕೆ ಅದು ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಗಲ್ಲೆ ಒಳಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಡಿ ಆನಂತರ ಗಲ್ಲೆಯಲ್ಲಿ ಅಂತ ಹಣ ಬರ್ತಾ ಉಂಟು ಈಗ ನೀವು ಲೆಕ್ಕ ಮಾಡಿ ಗಲ್ಲೆಯಲ್ಲಿ ತೆಗಿಬೇಕು ಹಣ ಅಂದಾಗ ಸೊ ಅದನ್ನು ದಯವಿಟ್ಟು ಅಲ್ಲಿ ಕೂಡ ಒಂದು ಸಣ್ಣ ತಿಜೋರಿಯನ್ನು ಬೇರೆ ಕಡೆನೇ ಮಾಡಿಕೊಂಡು ಆ ತಿಜೋರಿ ಒಳಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತೇನೆ ರೈಟ ಗಲ್ಲೆಯಲ್ಲಿ ಹಣ ಬಂದು ಜೋರಿಲಿ ಟ್ರಾನ್ಸ್ಫರ್ ಆಯ್ತು ಇಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಗಲ್ಲೆಯಲ್ಲಿ ಎಷ್ಟು ಹಣ ಬರುತ್ತೆ ಅದು ನಿಮಗೆ ಮೇ ಬಿ ಲೋನ್ ಕಟ್ಟಲಿಕ್ಕೆ ಹೋಗುತ್ತೆ ಸಾಮಾನ್ ತಗೊಳ್ಳಿಕ್ಕೆ ಹೋಗುತ್ತೆ ಇ ಎಮ್ ಐ ಕಟ್ಲಿಕ್ಕೆ ಹೊಟ್ಟು ಹೋಗುತ್ತೆ ಸಾಲ ಕೊಡ್ಲಿಕ್ಕೆ ಹೋಗುತ್ತೆ ಅಥವಾ ನಿಮಗೆ ಸ್ಯಾಲ್ರಿ ಕೊಡೋದ್ರಲ್ಲೇ ಹಣಕಾಸು ಆಗುತ್ತೆ ಓಕೆನಾ ಹಾಗಾದ್ರೆ ಉಳಿ ಹಣಕಾಸು ಹೋಟ್ಲ್ ಇಟ್ಕೊಂಡಿದ್ದೇನೆ ಕ್ಯಾಂಟೀನ್ ಇಟ್ಕೊಂಡಿದ್ದೇನೆ ಅಂಗಡಿ ಇಟ್ಕೊಂಡಿದ್ದೇನೆ ಬೇಕರಿ ಇಟ್ಕೊಂಡಿದ್ದೇನೆ ಕಂಪನಿ ಮಾಡ್ಕೊಂಡಿದ್ದೇನೆ ಗ್ಯಾರೇಜ್ ಮಾಡ್ಕೊಂಡು ನೀವು ಏನು ಬೇಕಾದ್ರೂ ಮಾಡಿ ಅಲ್ಲಿ ಕೂಡ ಆ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಮೇ ಬಿ ಅಲ್ಲಿರಬೇಕಾದಂತಹ ಹಣಕಾಸು ನೋಡಿ ಅದು ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಫೇವರೇಬಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತಲೇ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಇದೆಲ್ಲ ಬಹಳ ಟೆಕ್ನಿಕ್ ಅಂತ ಹೇಳ್ದೇನೆ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಪ್ರಯತ್ನ ಮಾಡಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ನಾನು ಮಂಗಳವಾರ ಮತ್ತು ಆದಿತ್ಯವರ ದಿವಸ ಕಟ್ಪಾಡಿಯಲ್ಲಿ ಅವೈಲೇಬಲ್ ಇರ್ತೇನೆ ಯಾರು ಬೇಕಾದದ್ದು ಎರಡು ಜಾತಕವನ್ನು ತಂದು ತೋರಿಸ್ಬೋದು ಒಂದಷ್ಟು ಡೀಟೇಲ್ಸನ್ನು ಪಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆನಾ ಬಹಳಷ್ಟು ರಹಸ್ಯಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪಟ್ಟಿಗೆ ಸಮಯವೀರ್ತಂಡಪ್ಪ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಾದ್ರೂ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ